ಮೂರಕ್ಕೆ ಹದಿಮೂರು ಓಟಗಳು ಬರಬೇಕಾಗಿದೆ, ಮೂರಕ್ಕೆ ಹದಿಮೂರು, ಎರಡು ಸಿಕ್ಸರ್ ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ರಫಿ ಕೆಸೆದ ಚೆಂಡು ಶಾರ್ಟ್ ಬಿಡಲು ಭಾಗದಲ್ಲಿ ಸಾಕ್ತಾ ಇದೆ, ಕೇವಲ ಒಂಚು ಓಟಗಳು ಮಾತ್ರ ಬರ್ತಾ ಇದೆ ಅಷ್ಟೇ. ಎರಡಕ್ಕೆ ಹನ್ನೆರಡು, ಎರಡು ವ್ಯವಸ್ಥೆಗಳ ಮುಂದೆ ಎರಡು ಸಿಕ್ಸರ್ ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಬಹಳಷ್ಟು ಮಂದಿ ಪಂದ್ಯಾಟದ ವೀಕ್ಷಣೆಯಲ್ಲಿ ಕಾಣ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಎರಡಕ್ಕೆ ಹನ್ನೆರಡು ಓಟಗಳು ಬರಬೇಕಾಗಿದೆ. ಐತಾರ ನಡುವೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ರಫೀಕ್ ಮುಖಾಂತರವಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಲೆಜೆನ್ಸ್ ಬಹುತೇಕವಾಗಿ ಪಂದ್ಯಾಟವನ್ನು ಪಡ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ದಿನದ ಮೊದಲ ಆರಂಭಿಕ ಹಂತದಲ್ಲಿ ಬಹಳಷ್ಟು ಜನ ಗೌರವಾನ್ವಿತ ವ್ಯಕ್ತಿಗಳ ಸಮ್ಮುಖದಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯಾಟ ಇದೀಗ ಅಂಕಣ ಒಳಭಾಗದಲ್ಲಿ ನೂರಾನಿ ವಿರುದ್ಧವಾಗಿ ಲೆಜೆನ್ಸ್ ಅಂಡ್ ಸಾಟವನ್ನು ಮಾಡ್ತಾ ಇದೆ. ಕ್ಲೀನ್ ಬೌಲ್ಡ್ ಔಟ್ ರಫೀಕ್ ಮತ್ತೆ ಯಶಸ್ಸನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪಂದ್ಯಾಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಹಲೋ, ಒಂದು ಹಂತದಲ್ಲಿ ನಾವಿಲ್ಲಿ ಮುಂದಿನ ವಿದ್ಯಮಾನಕ್ಕಾಗಿ ಮಂಜು ಬೆಳಾಲ್ ಮಕ್ಕಿ ಇವರನ್ನ ಬರಮಾಡಿಕೊಳ್ತಾ ಇದ್ದಾವೆ, ಅಭಿನಂದಿಸಿಕೊಳ್ತಾ ಇದ್ದಾವೆ. ಈವರೆಗೂ ವೀಕ್ಷಕ ವಿದ್ಯಮಾಡಿದಂತ ಅಫ್ಜಲ್ ಕೊಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ನಮ್ಮ ಚಿತ್ತ ಪಂದ್ಯಾಟ ಸಾಗಿ ಬರ್ತಾ ಇದೆ. ಕಾಗೋಡು ತಿಮ್ಮಪ್ಪ ಟ್ರೋಫಿ 2019 ದಾಖಲೆಯ ಪಂದ್ಯಾಟದ ಆರಂಭಿಕ ದಿನದ ಪಂದ್ಯಾಟಗಳು ಜಾರಿಗೆ ಬರ್ತಾ ಇದೆ. ಒಂದು ಟೂರ್ನಿಯ ಪ್ರಥಮ ನಗದು ಬಹುಮಾನ 50,000 ರೂಗಳಾದ್ರೆ ಅದರೊಂದಿಗೆ ಶಾಶ್ವತ ಬೆಲೆ ಬಾಳುವ ಪಾರಿತೋಷಿಕವನ್ನು ನೀಡಿಕೊಡ್ತಾ ಇದ್ದಾರೆ. ಮತ್ತೊಂದು ಟೂರ್ನಿಯ ದ್ವಿತೀಯ ನಗದು ಬಹುಮಾನ 30,000 ರೂಗಳಾದ್ರೆ ಅದರೊಂದಿಗೆ ಶಾಶ್ವತ ಬೆಲೆ ಬಾಳುವ ಪಾರಿತೋಷಿಕವನ್ನು ನೀಡಿಕೊಡ್ತಾ ಇದ್ದಾರೆ. ಈಗಾಗಲೇ ಸುಂದರ ಹಸಿರು ಹೊದಿಕೆ ಸಾಗರದ ಹೃದಯ ಭಾಗದ ಗೋಪಾಲಗೌಡ ಅಂಕಣದಲ್ಲಿ ಪ್ರಥಮ ದಿನದ ಪಂದ್ಯಾಟಗಳು ಜರುಗಿ ಬರ್ತಾ ಇದೆ. ಅದೃಶ್ಯದ ನಾಣ್ಯ ಚಿಮಿಕೆಯಲ್ಲಿ ಜಯವನ್ನು ದಾಖಲಿಸಿದಂತ ಮಾಸ್ಟರ್ ಕ್ರಿಕೆಟರ್ಸ್ ತಂಡ ದಾಂಡುಗಾರಿಕೆಯನ್ನು ಆದಿಕೊಳ್ತಾ ಇದ್ರೆ ಎಂಕೆ ಸಿಟಿ ತಂಡ ಆಟಗಾರರಷ್ಟು ಬೇಗ ಕ್ಷೇತ್ರ ರಕ್ಷಣೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು.
ಐದರ್ಗಳ ಐದರುಗಳ ಪಂದ್ಯಾಟವನ್ನ ನಿಗದಿಗೊಳಿಸ್ತಾ ಇದ್ದಾರೆ ವ್ಯವಸ್ಥಾಪಕ ಆರಂಭಿಕ ಆಗ್ರಹ ಸರ್ದಿಯ ಜೋಡಿ ಹೆಸರಾಗಿ ಸಂದೇಶ್ ಮಾಡಿ ಆದ್ರೆ ನಾಸ್ಟೇಕರ್ ವಿಭಾಗದಲ್ಲಿ ಎದುನಂದನ ಓಟುಗಳನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಆಟಗಾರರು ಅಂಕಣದ ಒಳ ಪ್ರವೇಶ ಮಾಡಿ ಆಗಿದೆ. ಪ್ರಥಮ ಓವರ್ನ ಎಸ್ಗಾರಿಕೆಯಲ್ಲಿ ಮಹೇಶ್ ಮಂಡಕ್ಕಿಯನ್ನು ಪರಿಚಯಿಸಿಕೊಡ್ತಾ ಇದ್ದಾರೆ ನಾಯಕ. ಐತಮದ ಪ್ರಥಮ ಚಂಡು ನಾಲ್ಕು ಓಟುಗಳ ಅಂಕ ಪಟ್ಟಿ ನಮ್ಮದನ್ನು ಬಡಿಸಿಕೊಡ್ತಾ ಇದ್ದಾರೆ. ಸಂದೇಶ್ ಮಾಡಿದ ಮುಖೇನ ಓಟುಗಳ ಸಂಖ್ಯೆ ಆರಂಭತೆಯನ್ನು ಕಂಡುಕೊಳ್ತಾ ಇದೆ. ಗಾಳಿಕೆಯಲ್ಲಿ ನಾಲ್ಕು ಪ್ರಥಮ ಓವರ್ನ ಪ್ರಥಮ ಚಂಡು ನಾಲ್ಕು ಓಟುಗಳನ್ನು ಬಾರಿಸುವಲ್ಲಿ ಸಫಲತೆಯ ದಾಂಡುಗಾರಿಕೆಯನ್ನು ಸಂದೇಶ್ ಮಾಡಿಕೊಡ್ತಾ ಇದ್ರೆ ಪ್ರಥಮ ಹೆಸರಿನಲ್ಲಿ ದುಬಾರಿ ಓಟುಗಳನ್ನು ಮಹೇಶ್ ಮಂಡಕ್ಕೆ ಬಿಟ್ಟುಕೊಡ್ತಾ ಇದ್ದಾನೆ. ತನ್ನ ಕುಡಿದ ಎರಡನೇ ಚಂಡಿಗಾಗಿ ಮಹೇಶ್ ಮಂಡಕ್ಕಿ ಈತನ್ ಮಧ್ಯೆ ಪುಟ್ಟಿದ ಚೆಂಡು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರನ್ ರೈತ ಎಸ್ಗಾರಿಕೆ ಅಂಕ ಪಟೇಲ್ ನಮ್ಮದನ್ನು ಪಡೆದುಕೊಳ್ತಾ ಇದ್ರೆ ಏನಿಕ್ಸ್ ಪ್ರಥಮ ರನ್ ರೈತ ಎಸ್ಗಾರಿಕೆ ಮಹೇಶ್ ಎಸ್ಗಾರಿಕೆಯಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಕುಡಿದ ಮೂರನೇ ಬಾರಿಗೆ ಹೋದರೆಯನ್ನು ಆವರಿಸಿಡುವಂತಹ ಯತ್ನ ಓಟುಗಳಿಗೆ ಮತ್ತೆ ಅವಕಾಶವನ್ನ ಮಹೇಶ್ ಮಾಡಿಕೊಡ್ತಾ ಇಲ್ಲ. ರನ್ ರೈತ ಎಸ್ಗಾರಿಕೆ ಅಂಕ ಪಟ್ಟಿಯಲ್ಲಿ ನಮ್ಮದನ್ನು ಪಡೆದುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲೇ ಎಸ್ಎಸ್ ಅನ್ನು ಪಡೆದುಕೊಂಡಂತ ದಾಂಡುಗಾರಿಕೆ ಮತ್ತೆ ವೈಫಲ್ಯವನ್ನು ಕಂಡುಕೊಳ್ತಾ ಇದೆ ಮಹೇಶ್ ಎಸ್ಗಾರಿಕೆಯ ನಾಲ್ಕನೇ ಚೆಂಡು. ಈತನ ಮತ್ತೆ ಸುಂದರತೆ ಆಡ್ತಾ ಸ್ಟ್ರೈಟ್ ಡೈವ್ ಮಾಡುವಂತ ಸಫಲತೆ ದಾಂಡುಗಾರಿಕೆಯನ್ನ ಸಂದೇಶ ಮಾಡಿಕೊಡ್ತಾ ಇದ್ರೆ ಒಂಟಿ ಹೊಡೆತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಗಾಳಿಕೆಯಲ್ಲೇ ಇದು ಪ್ರಥಮ ಅವ್ರನ್ನ ಕೊನೆ ಎರಡು ಚೆಂಡುಗಳು ಬಾಕಿ ಇಡ್ತಾ ಇದೆ ಮಹೇಶ್ ಎಸ್ಗಾರಿಕೆಯಲ್ಲಿ. ಕೊನೆ ಎರಡು ಚೆಂಡುಗಳು ಬಾಕಿ ಇಡ್ತಾ ಇದೆ ಮಹೇಶ್ ಎಸ್ಗಾರಿಕೆಯಲ್ಲಿ ಐದನೇ ಬಾರಿಗೆ ಈತನ್ ಮಧ್ಯೆ ಹೌದ್ರನ್ನ ಆವರಿಸಿಡುವಂತ ಯತ್ನ. ಬ್ಯಾಟ್ನ ಕೆಳಾಂಚನ ಸವರಿಕೊಳ್ಳುವಂತ ಚೆಂಡು ಒಂಟಿ ಓಟದ ದಾಖಲಾತಿಯನ್ನು ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದ್ದಾವೆ. ಗಾಳಿಕೆಯಲ್ಲಿ ಯಾರು ಪ್ರಥಮ ಅವ್ರನ್ನ ಅಂತಿಮ ಚೆಂಡು ಬಾಕಿ ಇಡ್ತಾ ಇದೆ. ಪವರ್ ಪ್ಲೇ ಸದುಪಯೋಗವನ್ನ ದಾಂಡುಗಾರರು ಪಡೆದುಕೊಳ್ತಾ ಇಲ್ಲ. ಐತನ್ ಮಧ್ಯೆ
ಕ್ರಮವಿಲ್ಲದ ಚೆಂಡು ಅತಿಕ್ರಮ ಕೊಡುಗೆ ಓಟುಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಗಾಳಿ ಕೆಲಿಯಳು ಪ್ರಥಮ ಅಂತಿಮ ಚೆಂಡು ಬಾಕಿ ಉಳಿತದಿಂದ ಏಳೋಟುಗಳನ್ನು ಕಲೆ ಹಾಕೊಂಡು ದಾಂಡುಗಾರಿಕೆಯಲ್ಲಿ ಮಾಸ್ಟರ್ ಕ್ರಿಕೆಟರ್ ಸ್ಥಾನ ಕಾಣಿಸಿಕ್ತಾ ಇದೆ. ರಸ್ತೆಗಾರಿಕೆಯಲ್ಲಿ ಎಂಕೆ ಸಿಟಿ ಈತನ್ ಮಧ್ಯೆ ಸುಂದರತೆ ದಾಂಡುಗಾರಿಕೆ ಲಂಗಾನಿ ಭಾಗದಲ್ಲಿ ಆ ರೋಟುಗಳನ್ನ ಸಂದೇಶ ಮಾಡಿದ ಅಣ್ಣ ಮುಖೇನ ಅಂಕ ಪಟೇಲ್ ನಮ್ಮದನ್ನು ಪಡಿಸಿಕೊಳ್ತಾ ಇದ್ದಾನೆ. ಮುಕ್ತಾಯ ಕಂಡ ಆರು ಚೆಂಡುಗಳ ಬಳಿಕ ಗಳಿಕೆಯಲ್ಲಿ ಹದಿಮೂರು ಮತ್ತೆ ಎರಡನೇ ಅವರ ಸಿಗಾರಿಕೆಯಲ್ಲಿ ತೀರ್ಥೇಶ್ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಮೂಲತಃ ಗಿಣಸನಕುಡಿ ಪರಿಸರದ ಆಟಗಾರ ತೀರ್ಥೇಶ್ ಸ್ಟ್ರೈಕರ್ ವಿಭಾಗದಲ್ಲಿ 2017-18 ಸಂಗ್ಲಿ ಸಾಕಷ್ಟು ಹೆಸರು ಮಾಡಿದಂತ ಆಟಗಾರ ಐದು ನಂದನ. ಈ ತನ್ಮಧ್ಯ ಸುಂದರ ದಾಂಡಗಾರಿಕೆ ಆ ರೋಟ್ಗಳು ಐದು ನಂದನ ದಾಂಡ ಮುಖೇನ ಅಂಕ ಪಟೇಲ್ ನಮ್ಮದನ್ನು ಪಡೆದುಕೊಳ್ತಾ ಇದೆ. ಹೆಸಗಾರಿಕೆಯಲ್ಲಿ ತೀರ್ಥೇಶ್ ದುಬಾರಿ ಅರೋಟುಗಳನ್ನು ಬಿಟ್ಕೊಟ್ಟ ಪ್ರಥಮ ಚೆಂಡಲೆ ದ್ವಿತೀಯ ಚೆಂಡಿನ ಹೆಸಗಾರಿಕೆಗೆ ಸ್ಟ್ರೈಕರ್ ವಿಭಾಗದಲ್ಲಿ ಎದ್ದು ನಂದನ. ಈತನ್ ಮಧ್ಯೆ ಸುಂದರತೆ ದಾಂಡಗಾರಿಕೆ ಪವರ್ ಪ್ಲೇನ ಸದುಪಯೋಗವನ್ನ ದಾಂಡಗಾರರು ಪಡೆದುಕೊಳ್ತಾ ಇದ್ದಾರೆ. ನಾಲ್ಕು ಓಟುಗಳು ಮತ್ತೆ ಅಂಕಪಟ್ಟಿಯಲ್ಲಿ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಗಳಿಕೆಯಲ್ಲಿ 23 ತೀರ್ಥೇಶ್ ಕುಡಿದ ಮೂರನೇ ಚೆಂಡಿಗಾಗಿ ಈತನ್ ಮಧ್ಯೆ ಸುಂದರತೆ ಹೆಸಗಾರಿಕೆ ಬಿರುಸಿನ ಹೊಡೆತವಂತ ಬಾರಿನ ಸಹಿತದಲ್ಲಿ ವೈಫಲ್ಯವನ್ನು ಕಂಡುಕೊಳ್ತಾ ಇದ್ದಾನೆ. ಯದು ನಂದನ ರನ್ ರೈತ ಹೆಸಗಾರಿಕೆ ಅಂಕಪಟ್ಟಿಯಲ್ಲಿ ಸಾಕಷ್ಟು ಹೆಸರುಗಳ ತರುವಾಯ ನಮೂದನ್ನು ಪಡೆದುಕೊಳ್ತಾ ಇದೆ. ಗಳಿಕೆಯಲ್ಲಿ 23 ದ್ವಿತೀಯ ಕೊನೆಯ ಮೂರು ಚೆಂಡುಗಳು ಬಾಕಿ ಉಳಿತಾ ಇದೆ. ಈತನ್ ಮಧ್ಯೆ ಪೂರ್ಣಾಂತರ ಚೆಂಡು ಸರಿಯಾದ ಸಂಪರ್ಕ ಕಂಡುಕೊಳ್ತಾ ಇದೆ. ನಾಲ್ಕು ಓಟುಗಳು ಸೂಚನೆ ಹಾಕಿಂದ ರವಾನೆ ಆಗ್ತಾ ಇದ್ರೆ ಗಳಿಕೆಯಲ್ಲಿ 27 ತೀರ್ಥಕುಮಾರ್ ಐದು ಬಾರಿಗೆ ಅಂತ ಚೆಂಡು ಕಾಟ್ ಬಿಹೈಂಡ್ಗಾಗಿ ಬಲವಾದ ಮನವಿ ನಿರ್ಣಾಯಕರ ಪುರಸ್ಕಾರ ದೊರೆತಾ ಇಲ್ಲ. ರನ್ ರೈತ ಹೆಸಗಾರಿಕೆ ಮತ್ತೆ ಅಂಕಪಟ್ಟಿಯಲ್ಲಿ ನಮ್ಮದನ್ನು ಪಡೆದುಕೊಳ್ತಾ ಇದೆ. ಗಳಿಕೆಯಲ್ಲಿ 27 ದ್ವಿತೀಯ ಕೊನೆಯ ಅಂತಿಮ ಚೆಂಡು ಬಾಕಿ ಉಳ್ತಾ ಇದೆ. ತೀರ್ಥಕುಮಾರ್ ಹೆಸಗಾರಿಕೆಯಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಯದು ನಂದನ. ಈತನ ಮಧ್ಯೆ ಪೂರ್ಣಾಂತರ ಚೆಂಡು ಹೋದ್ರೆ ಆವರಿಸಿಡುವಂತ ಯತ್ನ ಬ್ಯಾಟ್ನ ಹೊರಾಂಚನ ಸವರಿಕೊಳ್ತಾ ಇದೆ. ಚೆಂಡು ಒಂಟಿ ಓರ್ತ ಜಡೋಣೆ ಅಂಕಪಟ್ಟಿಯಲ್ಲಿ ನಮ್ಮದನ್ನು ಪಡೆದುಕೊಳ್ತಾ ಇದ್ರೆ ಮುಕ್ತ ಹಾಕಂಡ 12 ಚೆಂಡುಗಳ ಮುಂದೆ 27 ನೊಲಾಸ್ ಯಾವುದೇ ಹೋದ್ರೆ 28 ನೊಲಾಸ್ ಯಾವುದೇ ಹೋದ್ರೆ ನಷ್ಟವಿದೆ. 28 ಓಟುಗಳನ್ನು ಕಲೆ ಹಾಕೊಂಡು ಮಾಸ್ಟರ್ ಕ್ರಿಕೆಟರ್ಸ್ ತಂಡ ದಾಂಡುಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಇದ್ರೆ ಹೆಸಗಾರಿಕೆಯಲ್ಲಿ ಸಾಗರದ ಚಿರಪರಿಚಿತ ಎಂಕೆ ಸಿಟಿ
ಮತ್ತೆ ತೃತೀಯ ನಾಯಕಾರಿಕೆ ಮಹೇಶ್ ಪರಿಚಯವನ್ನು ಮಾಡಿಸಿಕೊಡ್ತಾ ತಡೆದ ನಾಯಕ ಈಗಾಗಲೇ ಮುಕ್ತಾಯ ಕಂಡ 12 ತಿಂಗಳ ಮುಂದೆ 28 ಗಳಿಕೆಯನ್ನು ಮಾಡಿ ದಾಂಡುಗಾರಿಕೆಯನ್ನು ಮುಂದಿರಿಸಿಕೊಡ್ತಾ ಇದ್ದಾರೆ. ಆರಂಭಿಕ ಅಗ್ರ ಸರದಿಯ ಜೋಡಿ ನೆಲಕಚ್ಚಿ ಆಡ್ತಾ ಇದೆ. ಎಸ್ಗಾರಿಕೆಯಲ್ಲಿ ಮಹೇಶ್ ತನ್ನ ವೈಯಕ್ತಿಕ ದ್ವಿತೀಯ ಪ್ರಥಮ ಚೆಂಡಿನ ಎಸ್ಗಾರಿಕೆಗಾಗಿ ಈತನ ಮುಂದೆ ರಿವರ್ಸ್ ಮಾಡುವಂತ ಯತ್ನ. ಚೆಂಡ್ಗೂ ದಾಂಡ್ಗೂ ಸಂಪರ್ಕ ಅಂದ್ಕೊಡ್ತಾ ಇಲ್ಲ. ರನ್ ರೈತ ಎಸ್ಗಾರಿಕೆ ಅಂಕಿ ಅಂಶ ಪಟ್ಟಿಯನ್ನ ನಮೂದು ಪಡೆದುಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶ ಮಹೇಶ್ ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಹಂತದಲ್ಲಿ ಸಾಕಷ್ಟು ಸುಭದ್ರತೆಯ ದಾಂಡುಗಾರಿಕೆಯನ್ನ ಅಡಿಪಾಯವನ್ನ ಆರಂಭಿಕ ಅಗ್ರ ಸರದಿಯ ಜೋಡಿ ಸಂದೇಶ್ ಮಾಡಿ ಮತ್ತು ಏದುನಂದನ ಹಾಕಿಕೊಡ್ತಾ ಇದ್ದಾರೆ. ಈತನ್ಮಧ್ಯೆ ಸುಂದರತೆ ದಾಂಡುಗಾರಿಕೆ ಕ್ಷಣಕಾಲ ಗಾಳಿ ತೇಲಿಯಾದಂತ ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ರಕ್ಷಣೆಗೆ ಒಳಪಡ್ತಾ ಇದೆ. ಏದುನಂದನ ಇನಿಂಗ್ಸ್ ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದೆ. ಯದುನಂದನ ತಮ್ಮ ತಂಡಕ್ಕೆ ವೈಯಕ್ತಿಕ ಅಮೂಲ್ಯ 16 ಓಟ್ಗಳ ಕಾಣಿಕೆಯನ್ನಿಟ್ಟು ಪೆವಿಲಿಯನ್ ಕೂಡ ಸೇರಿಕೊಳ್ತಾ ಇದ್ರೆ ಯದುನಂದನ ತೆರವಾದ ಸ್ಥಾನದಲ್ಲಿ ತಂಡದ ಪರ 3ನೇ ಕ್ರಮಾಂಕದಲ್ಲಿ ಅಂಕಣದ ಒಳ ಪ್ರವೇಶ ಮಾಡಿಕೊಳ್ತಿರುವಂತಹ ಆಟಗಾರ. ಮೂಲತಃ ರಿಪ್ಪನ್ಪೇಟೆ ಪರಿಸರದ ಸಾಕಷ್ಟು ಓಟ್ಗಳನ್ನು ದಾಖಲು ಮಾಡಬಲ್ಲಂತಹ ಸಾಮರ್ಥ್ಯದ ಆಟಗಾರ ಹರೀಶ್ ಅಂಕಣದ ಒಳ ಪ್ರವೇಶವನ್ನು ಮಾಡಿಕೊಡ್ತಾ ಇದ್ದಾನೆ. ಮಹೇಶ್ ಸಾಕಷ್ಟು ಯಶಸ್ಸಿನ ಯಶಸ್ಗಾರಿಕೆಯನ್ನ ಮುಂದುವರಿಸಿಕೊಳ್ತಾ ಇದ್ದಾನೆ. ಸಾಕಷ್ಟು ಹೊತ್ತು ಸ್ಕ್ರೀನ್ ನಲ್ಲಿದ್ದ ಯದುನಂದನ ಹೋದರನ್ನು ಪಡೆಯಲು ಸಾಕಷ್ಟು ಸಫಲತೆಯ ಯಶಸ್ಗಾರಿಕೆಯನ್ನ ಮಹೇಶ್ ಮಾಡಿಕೊಡ್ತಾ ಇದ್ದಾನೆ. ಈತನ್ಮದೇ ಹೋದರೆ ಆವರಿಸಿ ಹೊಡೆಯುವಂತಹ ಸಫಲತೆಯ ರೋಟ್ಗಳನ್ನ ಸಂದೇಶ್ ಮಾಡಿ ದಾಖಲು ಮಾಡಿಕೊಡ್ತಾ ಇದ್ದಾನೆ. ಗಾಳಿಕೆಯಲ್ಲಿ 34 ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು ಕೂಡ ಶ್ರೇಷ್ಠ ಮಟ್ಟದ ಪ್ರಯತ್ನವನ್ನ ಸೀಮಾರಕ್ಕೆ ಹಂಚಲಿ ಕ್ಷೇತ್ರಕ್ಷಕರು ಮಾಡ್ತಾ ಇದ್ರೆ ಚೆಂಡು ಕೈ ತಪ್ಪಿಸಿ 4 ಓಟಗಳನ್ನ ಅಂಕಪಟ್ಟಿ ನಮ್ಮದನ್ನು ಪಡೆದುಕೊಳ್ತಾ ಇದೆ. ಗಾಳಿಕೆಯಲ್ಲಿ 38 ತೃತೀಯವ್ರನ್ನ ಕೊನೆಯ 2 ತಿಂಗಳು ಬಾಕಿ ಹೇಳ್ತಾ ಇದೆ. ನಿಧಾನಗತಿಯ ಚೆಂಡು ಸರಿಯಾದ ಸಂಪರ್ಕವನ್ನ ಸಂದೇಶ ಮಾಡಿ ಕಲ್ಪಿಸಿಕೊಡ್ತಾ ಇದ್ರೆ ಆ ರೋಟ್ಗಳು ಅಂಕಪಟ್ಟಿಯಲ್ಲಿ ನಮ್ಮದನ್ನು ಪಡೆದುಕೊಳ್ತಾ ಇದೆ. ಗಳಿಕೆಯಲ್ಲಿ 44 ತೃತೀಯವ್ರನ್ನ ಅಂತಿಮ ಚೆಂಡು ಬಾಕಿ ಹೇಳ್ತಾ ಇದೆ. ಗಳಿಕೆಯಲ್ಲಿ 44 ಸಾಕಷ್ಟು ಸುಭದ್ರತೆಯ ಇನಿಂಗ್ಸ್ ಅನ್ನ ದಾಂಡುಗಾರ ಕಟ್ಟಿಕೊಳ್ತಾ ಇದ್ದಾರೆ. ಮಹೇಶ್ ಕೂಡದ ಅಂತಿಮ ಚೆಂಡು ಈತನ್ ಮಧ್ಯೆ ಮತ್ತೆ ಸುಂದರತೆ ದಾಂಡುಗಾರಿಕೆ ಸೀಮಾ ರೇಖೆಯನ್ನ ಕ್ರಮಿಸಿ ಹೋಗ್ತಾರೆ ಚೆಂಡು. ಮುಕ್ತಾಯ ಕಂಡ 18 ಚೆಂಡುಗಳ ಬಳಿಕ ಗಳಿಕೆಯಲ್ಲಿ 50 ಅರ್ಧ ಶತಕವನ್ನ 3ನೇ ಓವರ್ನ ಮುಕ್ತ ದಾಂಚಿನಲ್ಲಿ ದಾಂಡುಗಾರರು ದಾಖಲು ಮಾಡ್ತಾ ಇದ್ದಾರೆ. ಎಸ್ಗಾರಿಕೆಯಲ್ಲಿ ಹೊಸ ಎಸ್ಗಾರ ಮುನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ನಾಯಕ
ಒಂದು ಋತುವಿನಲ್ಲಿ ಸಾಕಷ್ಟು ಪಂದ್ಯಾಟವನ್ನು ಜಯಿಸಿಕೊಟ್ಟಂತ ಯಶಸ್ವಿ ಯುವ ಆಟಗಾರ ಮುನ್ನಾ ಯಶಗಾರಿಕೆಯಲ್ಲಿ ತಂಡದ ನಾಯಕ ಪರಿಚಯಿಸಿಕೊಡ್ತಾ ಇದ್ದಾನೆ. 18 ಜನಗಳ ಮುಕ್ತಾಯದ ಬಳಿಕ ಗಳಿಕೆಯಲ್ಲಿ 50 ಮುನ್ನಾ ಕುಡಿದ ಪ್ರಥಮ ಚೆಂಡು ರಿವರ್ಸ್ ಮುಖೇನ ಹೊಡೆಯುವಂತ ಇತ್ತ ಔಟ್ಗಳಿಗೆ ಅವಕಾಶ ಮುನ್ನ ಮಾಡಿಕೊಡ್ತಾ ಇಲ್ಲ. ಇವನ ಹಂತಲ್ಲಿ ರನ್ ರೈತ ಎಸ್ಗಾರಿಕೆಯನ್ನ ಎಸ್ ಯು ಅಲ್ಲಿ ಸಫಲತೆ ಕಂಡುಕೊಳ್ತಾ ಇದ್ದಾನೆ. ಮುನ್ನ ಕುಡಿದ ಎರಡನೇ ಚೆಂಡುಗಳಿಗೆ ಸ್ಟ್ರೈಕರ್ ವಿಭಾಗದಲ್ಲಿ ಹರ್ಷ ರಿಪೇರ್ ಪೇಟ ಐತನ್ ಮಧ್ಯೆ ರಕ್ಷಣಾತ್ಮಕ ಆಟಕ್ಕೆ ಮರೆ ಹೋಗ್ತದೆ. ಬ್ಯಾಟ್ನ ಹೊರಾಂಚನ ಸವರಿಕೊಳ್ತಾ ಇದೆ ಚೆಂಡು. ಒಂಟಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಗಳಿಕೆಯಲ್ಲಿ 51 ನಾಲ್ಕನೇ ಓವರ್ನ ಆರಂಭಿಕ ಹಂತದಲ್ಲಿ ಜರುಗಿ ಬರ್ತಾ ಇದೆ. 50 ದಿನದ ಲೀಗ್ ಹಂತದ ಪಂದ್ಯ ಆಟಗಳು ಮುನ್ನ ತನ್ನ ಗುಡ್ದ ಮೂರನೇ ಚೆಂಡಿಗಾಗಿ ಐತನ್ ಮಧ್ಯೆ ಸುಂದರತೆ ಹಸ್ಗಾರಿಕೆ ಸಂದೇಶ್ ಮಾಡಿ ಇನ್ನಿಂಗ್ಸ್ ಕೂಡ ಮುಕ್ತದ ಹಂತವನ್ನು ಕಂಡುಕೊಳ್ತಾ ಇದೆ. ಬ್ಯಾಟ್ನ ಹೊರಾಂಚನ ಸೋದಂತ ಚೆಂಡು ಗುಡ್ ರಕ್ಷಣ ಕೈ ಸೇರಿಕೊಳ್ತಾ ಇದ್ರೆ ಸಂದೇಶ್ ಮಾಡಿ ಇನ್ನಿಂಗ್ಸ್ ಕೂಡ ಮುಕ್ತದ ಹಂತವನ್ನು ಕಂಡುಕೊಳ್ತಾ ಇದೆ. ಸಂದೇಶ್ ಮಾಡಿ ತಮ್ಮ ತಂಡಕ್ಕೆ ವೈಯಕ್ತಿಕ 33 ಓಟ್ಗಳ ಕಾಣಿಕೆ ನೀಡಿ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಿಕೊಳ್ತಾ ಇದ್ರೆ ಹೊಸ ಆಟಗಾರ ಸಚಿನ್ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ತಾಲೂಕು ಪರಿಸರದ ಆಟಗಾರ ದಾಂಡಗಾರಿಕೆಯಲ್ಲಿ ಕಾಣಿಸಿಕ್ತಾರೆ. ಮುನ್ನ ಹಸ್ತಗಾರಿಕೆಯಲ್ಲಿ ಈತನ್ ಮಧ್ಯೆ ಸುಂದರತೆ ಹಸ್ತಗಾರಿಕೆ ಬ್ಯಾಟ್ನ ಹೊರಾಂಚನ ಸರಿಕೊಳ್ತಾ ಚೆಂಡು. ಒಂಟಿ ಓರ್ತ ಜೋಡಣೆ ಅಂಕ ಪಟೇಲ್ ನಮ್ಮದನ್ನು ಪಡೆದುಕೊಳ್ತಾ ಇದ್ರೆ ಗಳಿಕೆಯಲ್ಲಿ 52 ನಾಲ್ಕನೇ ಓವರ್ನ ಕೊನೆ ಎರಡು ಚೆಂಡುಗಳು ಬಾಕಿ ಉಳಿತಾ ಇದೆ. ಮುನ್ನ ಹಸ್ತಗಾರಿಕೆಯಲ್ಲಿ ಸ್ಟೈಕರ್ ಬದಲೇ ಹರ್ಷ ಈತನ್ ಮಧ್ಯೆ ಸುಂದರತೆಯ ಹಸ್ತಗಾರಿಕೆ ಶ್ರೇಷ್ಠ ಮಾಡಿದ ದಾಂಡಗಾರಿಕೆ ಕಂಡುಕೊಳ್ತಾ ಇದ್ದೇವೆ. ಅವಳಿ ಓಟ್ಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಗಳಿಕೆಯಲ್ಲಿ 54 ನಾಲ್ಕನೇ ಓವರ್ನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಮುನ್ನ ಹಸ್ತಗಾರಿಕೆಯಲ್ಲಿ ಪೂರ್ಣಾಂತರ ಚೆಂಡು ಸುಂದರ ತಾಂಡಗಾರಿಕೆ ಒಂಟಿ ಓಡ್ತ ಜೋಡಣೆ ಅಂಕ ಪಟೇಲ್ ಮುಂದೆ ಪಡೆದುಕೊಳ್ತಾ ಇದೆ. ತದನಂತರದ ಪಂದ್ಯಾಟಕ್ಕಾಗಿ ಸಾಗರ್ ಫ್ರೆಂಡ್ಸ್ ತಂಡದ ನಾಯಕ ಹಾಗೂ ನೂರಾನೆ ಕ್ರೀಡಾ ತಂಡದ ನಾಯಕರು ನಾಣ್ಣ ಚಿಮಿಕೆಗಾಗಿ ಆಗಮಿಸಬೇಕು. ಇನ್ನಿಂಗ್ಸ್ನ ಕೊನೆಯ ಅಂತಿಮ ಆರು ಚೆಂಡುಗಳು ಬಾಕಿ ಉಳಿತಾ ಇದೆ. ಹೈಸಗಾರಿಕೆಯಲ್ಲಿ ಕಿರಣ್ ಸಾಲಿಯಾನ ಪರಿಚಯವನ್ನು ಮಾಡ್ತಾ ಇದ್ದಾರೆ. ತಂಡದ ನಾಯಕ ಕಿರಣ್ ಸಾಲಿಯಾನ ಎಂಕೆಜಿ ತಂಡವನ್ನ ಮುನ್ನಡೆಸ್ತಾ ಇದ್ದಾನೆ ಎಸ್ಗಾರಿಕೆಯಲ್ಲಿ. ಮತ್ತೆ ಕೊನೆ ಅವರ ಎಸ್ಗಾರಿಕೆಗಾಗಿ ಬೌಲಿಂಗ್ ವಿಭಾಗವನ್ನ ಆದಿಕೊಳ್ತಾ ಇದ್ದಾನೆ.
ಕಿರಣ್ ಅಸ್ಕಾರ್ ಕೆಲೆ ಅವಳಿ ಓಟಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಇನ್ನಿಂಗ್ಸ್ನ ಕೊನೆ ಅಂತಿಮ 5 ಚೆಂಡುಗಳು ಬಾಕಿ ಉಳಿತಾ ಇದೆ. ಸಾಗರದ ಸವ್ಯಸಾಚಿ ಆಟಗಾರ ಕಿರಣ್ ಸಾಲಿಯಾನ ಈತನ್ ಮಧ್ಯೆ ಸುಂದರತೆ ದಾಂಡಗಾರಿಕೆ ಹರ್ಷ ದಾಂಡು ಸದ್ದು ಮಾಡ್ತಾ ಇದೆ. ಆ ರೋಟ್ಗಳನ್ನ ಹರ್ಷ ದಾಂಡ ಮುಖೇನ ಅಂಕ ಪಟೇಲ್ ನಮ್ಮದನ್ನು ಪಡೆದುಕೊಳ್ತಾ ಇದೆ. ಗಳಿಕೆಯಲ್ಲಿ 63 ಇನ್ನಿಂಗ್ಸ್ನ ಕೊನೆಯ 4 ಚೆಂಡುಗಳು ಬಾಕಿ ಉಳ್ತಾ ಇದೆ. ಅದರಂತೆ ತದನಂತರದ ಪಂದ್ಯಾಟಕ್ಕಾಗಿ ಸಾಗರ್ ಫ್ರೆಂಡ್ಸ್ ತಂಡದ ನಾಯಕ ಹಾಗೂ 100 ಕ್ರೀಡಾ ತಂಡದ ನಾಯಕನಿಗೆ ಕರೆ ನೀಡ್ತಾ ಇದ್ದಾವೆ. ಕ್ಷಣಕಾಲ ಗಾಳಿಯಲ್ಲಿ ತೇಲಿ ಹೋಗ್ತಾ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಿ ಹೋಗ್ತಾ ಇದೆ. ಎಸ್ಕಾರ್ಕಲ್ಲಿ ಕಿರಣ್ ಈತನ್ ಮದ ಸುಂದರತೆ ಎಸ್ಕಾರ್ಕೆ ಶ್ರೇಷ್ಠ ಮಟ್ಟದ ಕ್ಷೇತ್ರ ಕ್ಷಣನ ಮಿಥುನ್ರವರ ನಡೆಸಿಕೊಡ್ತಾ ಇದ್ದಾರೆ. ಹರ್ಷ ಇನ್ನಿಂಗ್ಸ್ ಕೂಡ ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದೆ. ಇನ್ನಿಂಗ್ಸ್ ಕೊನೆಯ 3 ಚೆಂಡುಗಳು ಬಾಕಿ ಉಳ್ತಾ ಇದೆ. ಎಷ್ಟು ಓಟ್ಗಳ ಟಾರ್ಗೆಟ್ ಅನ್ನ ಎಂ ಕೆ ಸಿಡಿ ತಂಡಕ್ಕೆ ನೀಡ್ತಾ ಕಾದು ನೋಡಬೇಕಾಗಿದೆ. ಮಾಲ್ತೇಶ್ ಅಂಕರ್ದ ಅವಳ ಪ್ರವೇಶ ಸರಿ ನಾಗಪ್ಪ ಅಂಕರ್ದ ಹೊಸ ಆಟಗಾರ ಅಂಕರ್ದ ಅವಳ ಪ್ರವೇಶವನ್ನು ಮಾಡಿಕೊಡ್ತಾ ಇದ್ದಾನೆ. ಈತನ ಮಧ್ಯೆ ಮುಂಗಾಲ ಮೆಚ್ಚಿಸಿಡುವಂತ ಯತ್ನ ಸಫಲತನ ಕಂಡುಕೊಂಡ್ರು ಕೂಡ ಕೇವಲ ಅವಂತಿ ಓಟವನ್ನ ಸಚಿನ್ ದಾಂಡ ಮುಖೇಲ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಕಂಡುಕೊಳ್ತಾ ಇದೆ. ಗಳಿಕೆಯಲ್ಲಿ 70 ಘನತೆ ಗೌರವ ಮೊತ್ತವನ್ನು ದಾಪುಗಲು ಹಾಕಾಗಿದೆ. ಈಗಾಗಲೇ ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನ ಎಂ ಕೆ ಸಿಡಿ ತಂಡಕ್ಕೆ ನೀಡಿಕೊಡ್ತಾ ಇದ್ದಾರೆ. ಮಾಸ್ಟರ್ ಕ್ರೀಡರ್ಸ್ ತಂಡದ ಆಟಗಾರರು ಸಾಗರದ ಯುವ ಕೃಷಿಕ ಗುರುವರು ಕೂಡ ಆಗಮಿಸಿದ್ದಾರೆ, ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೋರ್ವ ಯುವ ಮುಖಂಡರು
ಪಿಡಬ್ಲ್ಯೂಆರ್ ಕಾಂಟ್ರಾಕ್ಟರ್ ಆದಂತಹ ಶಿವರಾಮ್ ಪಡಗೋಡ್ ಇವರು ಕೂಡ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿದ್ರೆ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸ್ಕಾರ್ಕಲಿ ಸಂದೇಶ್ ಮಾಡಿ ಪರಿಚಯವಾಗ್ತಾ ಇದ್ರೆ ಸ್ಟ್ರೈಕರ್ ವಿಭಾಗದಲ್ಲಿ ಮಿಥುನ್, ನಾ ಸ್ಟ್ರೈಕರ್ ವಿಭಾಗದಲ್ಲಿ ಸಿರಿ ಕಾಗೇಳ. ಐತನ್ ಮಧ್ಯೆ ಪ್ರಥಮ ಚೆಂಡು ಔಟ್ ರೀಚ್ ಆಗ್ತಾ ಇದೆ. ಬ್ಯಾಟ್ ನ ಹೊರಾಂಚಿನ ಸೇರಿದಂತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲಿದ್ರು ಕೂಡ ಶ್ರೇಷ್ಠ ಮಟ್ಟದ ಕ್ಷೇತ್ರ ಕ್ಷಣನ ಸಂದೇಶ್ ಮಾಡಿಕೊಡ್ತಾ ಇದ್ದಾನೆ. ಮಿಥುನ್ ಇನ್ನಿಂಗ್ಸ್ ಕೂಡ ಮುಗ್ತಾ ಇದೆ, ಹಂತವನ್ನು ಕಂಡುಕೊಳ್ತಾ ಇದೆ. ತಮ್ಮ ತಂಡಕ್ಕೆ ಯಾವುದೇ ಔಟ್ಗಳನ್ನ ದಾಖಲು ಮಾಡದೆ ಮಿಥುನ್ ಇನ್ನಿಂಗ್ಸ್ ಕೂಡ ಮುಗ್ತಾ ಇದೆ, ಹಂತವನ್ನು ಕಂಡುಕೊಳ್ತಾ ಇದೆ. ಮಿಥುನ್ ತೆರವಂತ ಸ್ಥಾನದಲ್ಲಿ ತಂಡದ ಪರ ಮೂರನೇ ಕ್ರಮಾಂಕದಲ್ಲಿ ಒಳಪ್ರವೇಶ ಮಾಡಿಕೊಳ್ತಿರುವಂತಹ ಆಟಗಾರ ಸಾಗರದ ಹಿರಿಯ ಅನುಭವಿ ಆಟಗಾರ ಕಿರಣ್ ಸಾಲಿಯಾನ ಅಂಕಣದ ಒಳಪ್ರವೇಶವನ್ನು ಮಾಡಿಕೊಡ್ತಾ ಇದ್ದಾನೆ. ಸಂದೇಶ್ ಎರಡನೇ ಚೆಂಡ ಕ್ಷಣ ಕಾಲ ಗಾಳಿ ತೇಲಿ ಹೋಗ್ತಾ ಇದೆ. ಹೌದ್ರಿ, ಪಡೆಯುವಂತ ಸುವರ್ಣ ಅವಕಾಶವನ್ನ ಕ್ಷೇತ್ರಕ್ಷಕರು ಕೈ ಚೆಲ್ಕೊಳ್ತಾ ಇದ್ದಾರೆ. ಒಂಟಿ ಓಡ್ತಾ ಜೋಡಣೆ ಅಂಕ ಪಟ್ಟಿಯಲ್ಲಿ ನಮ್ಮದನ್ನು ಪಡೆದುಕೊಳ್ತಾ ಇದ್ರೆ ಓಟ್ಗಳ ಸಂಖ್ಯೆ ಆರಂಭಕ್ತಿಯ ಸೂಚನೆಯನ್ನ ಸಿರಿ ತಂಡ ಮುಖೇನ ದೊರಕಿಸಿಕೊಡ್ತಾ ಇದ್ದಾನೆ. ಗಾಳಿಕೆಯಲ್ಲಿ ಒಂದು ದ್ವಿತೀಯ ಆರಂಭಿಕ ಹಂತದಲ್ಲಿ ಜರುಗಿ ಬರ್ತಾ ಇದೆ ಪಂದ್ಯಾಟ. 71ರ ಟಾರ್ಗೆಟ್ ಅನ್ನ ಎಂಕೆಸಿ ತಂಡದ ಆಟಗಾರ ಬೆನ್ನಟ್ಟಬೇಕಾಗಿದೆ. ಈತನ ಮುಂದೆ ರಕ್ಷಣಾತ್ಮಕ ಆಟಕ್ಕೆ ಮರೆ ಹೋಗ್ತಾ ಇದ್ದಾನೆ ಕಿರಣ್. ಒಂಟಿ ಅವಳಿ ಓಟ್ಗಳು ಕರೆ ಇಡ್ತಾ ಇದ್ದಾರೆ. ಹೌದು, ಚುರುಕಿನ ಅವಳಿ ಓಟ್ಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಕಿರಣ್ ಸಾಲಿಯನ್ನ ದಂಡ ಮುಖೇನ. ಗಳಿಕೆಯಲ್ಲಿ ಮೂರು ಪ್ರಥಮ ನಾಲ್ಕು ಚೆಂಡ ಎಸ್ಗಾರಕ್ಕಾಗಿ ಸಂದೇಶ್ ಮಾಡಿ. ಈತನ ಮಧ್ಯೆ ಕೂಡಿಸಿ ಬಾರಿಸುವಂತ ಯತ್ನ ಓಟ್ಗಳಿಗೆ ಅವಕಾಶವನ್ನ ಸಂದೇಶ್ ಮಾಡಿ ಮಾಡಿಕೊಡ್ತಾ ಇಲ್ಲ. ರನ್ ರಹಿತ ಎಸ್ಗಾರಕ್ಕೆ ಅಂಕ ಪಟೇಲ್ ನಮ್ಮದನ್ನು ಪಡೆದುಕೊಳ್ತಾ ಇದೆ. ಈತನ್ ಮಧ್ಯೆ ಸುಂದರತ್ವ ದಾಂಡಗಾರಿಕೆ 60ಗಳನ್ನ ಕಿರಣ್ ಸಾಡಿಯ ದಾಂಡ ಮುಖ್ಯ ಅಂಕ ಪಟ್ಟಿಯಲ್ಲಿ ನಮೂದನ್ನು ಪಡೆದುಕೊಳ್ತಾ ಇದೆ. ಗಳಿಕೆಯಲ್ಲಿ 9.71 ಟಾರ್ಗೆಟ್ ಅನ್ನ ಚೇಸ್ ಮಾಡುವಂತ ಸೂಚನೆಯನ್ನ ಕಿರಣ್ ಸಾಲಿಯನ್ನು ದೊರಕಿಸಿಕೊಡ್ತಾ ಇದ್ದಾರೆ. ಗಳಿಕೆಯಲ್ಲಿ 9 ಪ್ರಥಮ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಈತನ್ ಮಧ್ಯೆ ಬಲವಾದ ಹೊಡೆತಕ್ಕೆ ಮನ ಮಾಡಿದ್ರು, ಚೆಂಡು ದಂಡಗೂ ಸಂಪರ್ಕ ಕೊಡ್ತಾ ಇಲ್ಲ. ರನ್ ರಹಿತ ಎಸ್ಗಾರಿಕೆ ಅಂಕ ಪಟೇಲ್ ನಮ್ಮದನ್ನು ಪಡೆದುಕೊಳ್ತಾ ಇದೆ. ಪ್ರಥಮ ಮುಕ್ತಾಯದ ಸೂಚನೆ ನೀಡಿದ ರವಾನೆ ಆಗ್ತಾ ಇದ್ರೆ ಮುಕ್ತಾಯ ಕಂಡ 6 ಚೆಂಡುಗಳ ಮುಂದೆ 9 ಓಟ್ಗಳನ್ನ ಕಲೆ ಹಾಕೊಂಡು ಒಂದು ಹುದುರನ್ನ ಕಳೆದುಕೊಂಡು ದಾಂಡಗಾರಿಕೆಯಲ್ಲಿ ಎಂಕೆ ಸೀಟ್ ತಂಡದ ಆಟಗಾರರು ದಾಂಡಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. 71ರ ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾಗಿದೆ. ಸಿರಿ ಇರುವಷ್ಟು ಹೊತ್ತು ಪಂದ್ಯಾಟ ಜೀವಂತಿಕೆಯನ್ನು ಕಾಪಾಡಿಕೊಳ್ಳಿಕ್ಕಿದೆ. ದ್ವಿತೀಯ ಮೊದಲ ಚೆಂಡಿಗಾಗಿ ಅವಿನಾಶ್ ಅವರ ಪರಿಚಯವಾಗ್ತಾ ಇದೆ. ಸಾಕಷ್ಟು ಘನತೆ ಗೌರವ ಮೊತ್ತವನ್ನು ಈಗಾಗಲೇ ಕಲೆ ಹಾಕೊಂಡಿರುವ ತಂಡ ಜಯಕ್ಕಾಗಿ 71ರ ಗಳಿಕೆಯನ್ನು ಮಾಡಿಕೊಳ್ಳಬೇಕಾಗ್ತಾ ಇದೆ. ಈ ನಿಟ್ಟಿನಲ್ಲಿ ದ್ವಿತೀಯವರ ಮೊದಲ ಚೆಂಡಿಗಾಗಲೇ ಇವರು ಕೂಡ ಸಾಕಷ್ಟು ಉತ್ತಮ ರೀತಿಯಲ್ಲಿ ಬ್ಯಾಟ್ ಅನ್ನು ಬೀಸುವಂತ ಪ್ರಯತ್ನ ಮಾಡಿಕೊಂಡ್ರು. ಒಂಟಿ ಓಟ ಕೂಡ ಲಭಿಸಿಕೊಳ್ತಾ ಇದೆ. ಅಶೋಕ್ ಬೇಲೂರವರು ಕೂಡ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಹೃದಯ ಸ್ಪರ್ಶ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮಾರಿ ದ್ವಿತೀಯ ಚೆಂಡಿಗಾಗಿ ಮಾರಿ ಕೂಡ ಸಾಕಷ್ಟು ಬಲವಾಗಿ ಓಡಿ ಯತ್ನ. ಬ್ಯಾಟಿಗೆ ಬಾಲಿಗೂ ಸಾಕಷ್ಟು ಸಂಪರ್ಕ ಕಂಡು ಬರ್ತಾ ಇಲ್ಲ. ಯಾವುದೇ ಓಟ್ಗಳಿಗೆ ಈ ಒಂದು ಹಂತದಲ್ಲಿ ಅವಕಾಶ ಬರ್ತಾ ಇಲ್ಲ. ಸಾಕಷ್ಟು ಉತ್ತಮ ರೀತಿ ಎಸ್ತಗಾರಿಕೆ ಕೂಡ ಈ ಒಂದು ಹಂತದಲ್ಲಿ ಕಂಡು ಬರ್ತಾ ಇದೆ.
ಮೂರನೇ ಬಾರಿಗೆ ಎಸಗಾರಿಕೆ ಏ ಬಾರಿ ಕೂಡ ಕ್ಷಣ ಕಾಲ ಸಾಕಷ್ಟು ಗಾಳಿಯಲ್ಲಿ ಆವರಿಸಿಕೊಳ್ತಾ ಇದೆ ಚೆಂಡು ನೇರವಾಗಿ ಕ್ಷೇತ್ರರಕ್ಷಕನ ಭಾಗಸಿಯನ್ನು ಸೇರಿಕೊಳ್ತಾ ಇದೆ ದೂತಿಯ ಉದರಿ ಕೂಡ ಕಿರಣ್ ಅವರ ಮೂಕೆನ ಮತ್ತೊಂದು ಉದರಿ ಕೂಡ ಕಾಯಿ ಚಾಲ್ತಾ ಇದೆ ಎರಡನೇ ಉದರಿ ಕೂಡ ಈ ಒಂದು ಹಂತದಲ್ಲಿ ಕಳ್ಕೊಳ್ತಾ ಇದ್ರೆ ಇನ್ನು ಕೂಡ ಸಾರ ಕಂಡ ಶ್ರೇಷ್ಠ ಮಾಡಿದ ಆಟಗಾರ ಸಿರಿ ಕೂಡ ಇನ್ನು ಅಂಕಣದಲ್ಲಿ ನಮಗೆ ಕೂಡ ಕಂಡು ಬರ್ತಾ ಇದ್ದಾರೆ ಸಾಕಷ್ಟು ಉತ್ತಮ ರೀತಿ ಎಸ್ತಗಾರಿಕೆ ಕೂಡ ಈ ಒಂದು ಹಂತದಲ್ಲಿ ದೂತಿಯವರಲ್ಲಿ ಕಂಡು ಬರ್ತಾ ಇದೆ ಓಟ್ಗಳಿಗೆ ಕಡಿವಾಣ ಹಾಕುವಂತ ಪ್ರಯತ್ನ ಈ ಬಾರಿ ಕೂಡ ತಟ್ಟಿ ಮುಟ್ಟಿ ಆಡುವಂತ ಪ್ರಯತ್ನ ಮಾಡಿಕೊಂಡ ಓಂಟಿ ಓಟ ಕೂಡ ಅಂಕ ಪೋಟಿಯನ್ನು ಸೇರಿಕೊಳ್ಳುತ್ತಾ ಇದೆ ಇದರೊಂದಿಗೆ ತಂಡದ ಗಳಿಕೆಯಲ್ಲಿ 11 ದೂತಿಯವರನ ಕೊನೆಯ ಹಂತದಲ್ಲಿ ಪಂದ್ಯಾಟ ಸಾಕ್ತಾ ಇದೆ ಶ್ರೀ ಶಾಂತವರಿ ಗೋಪಾಲಗೌಡ ಕಿರಣದಲ್ಲಿ ಪ್ರಥಮ ಬಾರಿಗೆ ಎಂಫೋರ್ಸ್ ಲೈವ್ನ ಮೊದಲ ಕಾಗೋರ್ ತಿಮ್ಮಪ್ಪ ಟ್ರೋಫಿ ಮೊಟ್ಟ ಮೊದಲ ಬಾರಿಗೆ ನೆರವೇರಿಸಿಕೊಡ್ತಾ ಇದ್ದಾರೆ ಈ ಬಾರಿ ಕೂಡ ಸಾಕಷ್ಟು ಉತ್ತಮ ರೀತಿಯಲ್ಲಿ ಬ್ಯಾಟ್ ಅನ್ನಿಸುವಂತ ಪ್ರಯತ್ನ ಮುಂದೆ ಮಾಡಿಕೊಂಡ 6 ಓಟಗಳು ಕೂಡ ದಾಖಲಾಗ್ತಾ ಇದೆ ಸಾಕಷ್ಟು ಬೃಹತ್ ಮೊತ್ತವನ್ನು ಕಲೆ ಹಾಕುವಂತ ಗುರಿ ಎದುರಾಗ್ತಾ ಇದೆ ಈ ಒಂದು ಹಂತದಲ್ಲಿ ದೌತಿಯವರ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ಸ್ಟ್ರೈಕ್ ವಿಭಾಗದಲ್ಲಿ ಮೂನ್ನ ಈ ಬಾರಿ ಕೂಡ ಸಾಕಷ್ಟು ಬಾಲಿನ ಗತಿಯನ್ನು ನಿರೀಕ್ಷಿಸುವಲ್ಲಿ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾನೆ ಮೂನ್ನ ಕೊನೆಯ ಚೆಂಡಿನ ಮುಂದೆ ಡಾಟ್ ಅಂಡ್ ಡಿಲವರಿ ಎಸ್ತಗಾರಿಕೆ ಆಗ್ತಾ ಇದೆ 12 ಮುಂದೆ ಗಳಿಸಿದ್ದು ಹದಿನೇಳು ಓಟ ಇನ್ನು ಜಯಕ್ಕಾಗಿ ಬೇಕಾಗ್ತದೆ 30 ಮುಂದೆ ಒಟ್ಟು 30 ಮುಂದೆ ಜಯಕ್ಕಾಗಿ 71 ಗಳಿಕೆಯನ್ನು ಮಾಡಿಕೊಳ್ಳಬೇಕಾಗ್ತಾ ಇದೆ ತದನಂತರದ ಪಂದ್ಯಾಟಕ್ಕಾಗಿ ಸಾಗರ್ ಫ್ರೆಂಡ್ಸ್ ತಂಡದ ನಾಯಕ ಹಾಗೂ 100 ರನ್ ಕ್ರೀಡಾ ತಂಡದ ನಾಯಕ ಶಿವು ಆಸ್ತಾಯಸಗಾರರ ಪರಿಚಯ ಮಾಡಿಕೊಡ್ತಾ ಇದ್ರೆ ಸಿರಿ ದಂಡಿನ ಮುಖೇನ ಆರೋಟುಗಳು ಅಂಕ ಪಟೇಲ್ ನಮ್ಮದನ್ನ ಪಡೆದುಕೊಳ್ತಾ ಇದೆ ಸಿರಿ ಮತ್ತು ಮುನ್ನ ಜೋಡಿ ಆಟಗಾರದಷ್ಟು ಹೊತ್ತ ಸ್ಕ್ರೀನ್ ಅಲ್ಲಿ ಇರ್ತಾರೋ ಅಷ್ಟು ಹೊತ್ತು ಕೂಡ ಪಂದ್ಯಾಟವನ್ನ ಕಸಿವಂತ ಎಲ್ಲ ಸಫಲತೆಯ ಪ್ರಯತ್ನಗಳನ್ನ ಮಾಡಿಕೊಡುವಂತ ಸವ್ಯಸಾಚಿ ಆಟಗಾರು ಎಷ್ಟುಗಾರಿಕೆಯಲ್ಲಿ ಶಿವು ಸ್ಟ್ರೈಕರ್ ವಿಭಾಗದಲ್ಲಿ ಸಿರಿ ಈತನ ಮೊದಲು ನಿಧಾನಗತಿಯ ಚೆಂಡು ಗುರುತಿಸಿ ಓಡುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ ಒಂಟಿ ಓಡಿದ ಜೋಡಣೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ ಗಳಿಕೆಯಲ್ಲಿ 24 ತೃತೀಯವರನ್ನ ಆರಂಭಿಕ ಹಂತದಲ್ಲಿ ಜರುಗಿ ಬರ್ತಾ ಇದೆ ಪಂದ್ಯಾಟ ಎಷ್ಟುಗಾರಿಕೆಯಲ್ಲಿ ಹೊಸೂರು ಪರಿಸರದ ಎಸ್ಗಾರ ಶಿವನ್ನು ಪರಿಚಯ ಮಾಡಿ ಆಗಿದೆ ತಂಡದ ನಾಯಕ ಈ ತನ್ಮದ ನಿಧಾನಗತಿಯ ಚೆಂಡು ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಶಿವನ ಹಂತಲು ಉತ್ತಮ ಎಸ್ತುಗಾರಿಕೆಯನ್ನು ಮಾಡಿಕೊಡ್ತಾ ಇದ್ದಾನೆ ರನ್ ರೈತ ಎಸ್ತುಗಾರಿಕೆ ಅಂಕ ಪಟೇಲ್ ನಮ್ಮದನ್ನು ಪಡೆದುಕೊಳ್ತಾ ಇದೆ ಗಳಿಕೆಯಲ್ಲಿ 24 ತೃತೀಯರ 4 ಜನಗಾಗಿ ಶಿವು
ಈತನ್ ಮಧ್ಯ ಹೊರತಿರುವನ್ನ ಪಡೆದುಕೊಳ್ತಾ ಇದ್ದ ಚೆಂಡು ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರನ್ ರೈತ ಎಸ್ಗಾರಿಕೆ ಅಂಕ ಪಟೇಲ್ ನ ಮುಂದೆ ಪಡೆದುಕೊಳ್ತಾ ಇದೆ. ಸಫಲತೆ ಎಸ್ಗಾರಿಕೆನ ಶಿವ ಮುಂದರಿಕೆಯನ್ನು ಮಾಡಿಕೊಡ್ತಾ ಇದ್ದಾನೆ. ತೃತೀಯ ಕೊನೆ ಎರಡು ಚೆಂಡುಗಳು ಬಾಕಿ ಉಳ್ತಾ ಇದೆ ಶಿವ ಎಸ್ಗಾರಿಕೆಯಲ್ಲಿ. ಸ್ಟೈಕರಿ ಬದಲಿ ಮುನ್ನ ಈತನ್ ಮಧ್ಯೆ ಮತ್ತೆ ಸುಂದರತೆ ಎಸ್ಗಾರಿಕೆ ಕ್ಷಣ ಕಾಲ ಗಾಳಿ ಉಳಿತಾಯಿದಂತ ಚೆಂಡು ಅವಳಿ ಓಟ್ಗಳನ್ನ ದಾಖಲು ಮಾಡಿಕೊಡ್ತಾ ಇದ್ದಾರೆ ಸಿರಿ ಮತ್ತು ಮುಂದೆ ಆ ಜೋಡಿ. ಗಳಿಕೆಯಲ್ಲಿ 26-71 ಗಳಿಕೆಯನ್ನು ಮಾಡಬೇಕಾಗಿದೆ ಎಂ ಕೆ ಸಿಡಿ ತಂಡದ ಜಯಕ್ಕಾಗಿ. ಈ ತರ್ಮದ ನಿಧಾನಗತಿ ಚೆಂಡು ಓಟ್ಗಳಿಗೆ ಅವಕಾಶವನ್ನ ಮುನ್ನ ಮಾಡಿಕೊಡ್ತಾಳೆ. ಒಂದು ಹಂತದಲ್ಲಿ ರನ್ ರೈತ ಎಸ್ಗಾರಿಕೆ ಅಂಕ ಪಟೇಲ್ ನಮ್ಮದನ್ನು ಪಡೆದುಕೊಳ್ತಾ ಇದೆ. ಮುಕ್ತಾಯ ಕಂಡ 18 ಚೆಂಡುಗಳ ಬಳಿಕ 26-3 ಓದರುಗಳು ಕಳ್ಕೊಂಡು ದಾಂಡುಗಾರಿಕೆಯಲ್ಲಿ ಎಂ ಕೆ ಸಿಡಿ ತಂಡ ದಾಂಡುಗಾರಿಕೆಯನ್ನು ಮುಂದರಿಸಿಕೊಡ್ತಾ ಇದೆ. ಪ್ರಥಮ ಪಂದ್ಯಾಟದಲ್ಲಿ ಅದೃಷ್ಟದ ಹಂತದಲ್ಲಿ ಕೋನೆಯವರಲ್ಲಿ 24 ಓಟ್ಗಳು ಬೇಕಾದಂತಹ ಹಂತದಲ್ಲಿ ಅನೀಸ್ ಸಿಡಿಸಿದ 4 ಸಿಸರುಗಳಿಂದ ಪ್ರಥಮ ಪಂದ್ಯಾಟವನ್ನ ಎಂ ಕೆ ಸಿಡಿ ತಂಡ ಜಯವನ್ನ ದಾಖಲಿಸಿತ್ತು. ದ್ವಿತೀಯ ಪಂದ್ಯಾಟವನ್ನ ಬಹುತೇಕ ಕೈ ಚೆಲ್ಲುವಂತ ಎಲ್ಲ ಹಂತಲ್ಲೂ ಕೂಡ ಎಸ್ಗಾರು ಮಾಡಿಕೊಡ್ತಾ ಇದ್ರೆ ದಾಂಡುಗಾರು ಪ್ರತಿರೋಧವನ್ನು ಮಾಡ್ತಾ ಇಲ್ಲ. ಎಸ್ಗಾರಿಕೆಯಲ್ಲಿ ತನ್ವೀರ್ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಪ್ರಥಮ ಚೆಂಡು ಸಿರಿ ತಾಂಡ ಮುಖೇನ ಅರೋಟ್ಗಳ ಅಂಕ ಪಟ್ಟಿಯಲ್ಲಿ ನಮ್ಮದನ್ನು ಪಡೆದುಕೊಳ್ತಾ ಇದೆ. ಪಂದ್ಯಾಟ ಕಸಿಯುವಂತ ಸಿರಿ ಮನೆ ಮಾಡ್ತಾ ಇದ್ದಾನೆ. ಸಿಕ್ಸರ್ ಬೌಂಡ್ರಿಗಳನ್ನು ಸತತ ದಾಖಲು ಮಾಡಬೇಕಾಗಿದೆ. ಈತನ್ ಮಧ್ಯೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲಿ ಹೋಗ್ತಾ ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ಬಹಳಷ್ಟು ಉತ್ತಮ ಕ್ಯಾಚ್ ಅನ್ನ ಶಿವ ಪಡೆದುಕೊಳ್ತಾ ಇದ್ದಾನೆ. ಹೊಸ ಆಟಗಾರ ಆನೀಸ್ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಪ್ರಥಮ ಪಂದ್ಯಾಟದ ಗೆಲುವಿನ ರೂವಾರಿ ರಿಯಲ್ ಹೀರೋ ಇದೀಗ ಮಧ್ಯಮ ಕ್ರಮಾಂಕದಲ್ಲಿ ಎಂ ಕೆ ಸಿಡಿ ತಂಡದ ಪರವಾಗಿ ಒಳ ಪ್ರವೇಶವನ್ನು ಪಡೆದುಕೊಳ್ತಾ ಇದ್ದಾನೆ. ಎಸ್ಗಾರಿಕೆಯಲ್ಲಿ ತನ್ವೀರ್ ತನ್ನ ಕೂಡದ 3 ಚೆನ್ನಾಗಿ ಈತನ್ ಮಧ್ಯೆ ಬಲವಾದಂತ ಹೊಡೆತಕ್ಕೆ ಮನೆ ಮಾಡಿದ್ರು ಕೂಡ ಬ್ಯಾಟ್ನ ಹೊರಾಂಚನ ಸರಿಕೊಂಡಂತ ಚೆಂಡು ಮುನ್ನ ಇನ್ನಿಂಗ್ಸ್ ಕೂಡ ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ತಡೆದ ನಾಯಕ ಮಾಲ್ತೇಶ್ ಪಡೆದುಕೊಳ್ತಾ ಇದ್ದಾನೆ. ಮತ್ತೊಬ್ಬ ಹೊಸ ಆಟಗಾರ ಆನೀಸ್ 2 ಜನ ಆಟಗಾರರು ಆನೀಸ್ ಸಂಕಂದೋಳ ಪ್ರವೇಶವನ್ನು ಮಾಡಿ ಆಗಿದೆ. ಎಸ್ಗಾರಿಕೆಯಲ್ಲಿ ತನ್ವೀರ್ ಕುಡಿದ 4 ಚೆಂಡಾಗಿ ಸುಂದರತೆ ದಾಂಡುಗಾರಿಕೆ ಆನೀಸ್ ದಾಂಡ ಮುಖೇನ ಅರೋಟ್ಗಳು ಅಂಕ ಪಟ್ಟಿಯಲ್ಲಿ ನಮ್ಮದನ್ನು ಪಡೆದುಕೊಳ್ತಾರೆ. ಅನೀಸ್ ತಾಂಡ ಮುಖೇನ ಅರೋಟ್ಗಳು ಅಂಕ ಪಟ್ಟಿಗೆ ನಮ್ಮದನ್ನು ಪಡೆದುಕೊಳ್ತಾ ಇದೆ. ಕಳೆದ ಪಂದ್ಯಾಟದ ಚಿತ್ತನ್ನ ಬದಲಿಸಿದಂತ ಆಟಗಾರ ಅನೀಸ್ ಮತ್ತಷ್ಟೇ ಕರಿಭಾಗದಲ್ಲಿ ತನ್ವೀರ್ ಎಸ್ಗಾರಿಕೆಯಲ್ಲಿ ಈತನ್ ಮಧ್ಯೆ
ಸುಂದರತೆಯ ಆಸಗಾರಿಕೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಕೂಡ ದಾಖಲಿಸಿದ್ರು. ಅನೀಸ್ ಒಂಟಿ ಓಟವನ್ನು ದಾಖಲು ಮಾಡಿಕೊಡ್ತಾ ಇದ್ದಾರೆ. ಗಳಿಕೆಯಲ್ಲಿ 39. ನಾಲ್ಕನೇ ಅವರ ಅಂತಿಮ ಚಾಂಡು ತಾನ್ವೀರ್ ಎಸ್ಗಾರಿಕೆಯಲ್ಲಿ ಓಟ್ಗಳಿಗೆ ಅವಕಾಶವನ್ನ ದಾಂಡಗಾರರು ಮಾಡ್ತಾ ಇಲ್ಲ. ರನ್ ರಹಿತ ಎಸ್ಗಾರಿಕೆ ಅಂಕಪಟ್ಟಿಯಲ್ಲಿ ನಮ್ಮದನ್ನು ಪಡ್ಕೊಳ್ತಾ ಇದ್ರೆ ಮುಕ್ತಾಯ ಕಂಡ 24 ಚಂದಗಳ ಬಳಿಕ ಗಳಿಕೆಯಲ್ಲಿ 39. ದಯವಿಟ್ಟು ಸಾಗರ್ ಫ್ರೆಂಡ್ಸ್ ತಂಡದ ನಾಯಕ ಹಾಗೂ ನೂರಾನೇ ಕ್ರೀಡಾ ತಂಡದ ನಾಯಕ ನಾಣ್ಯ ಚಿಮಿಕಿಗೆ ಆಗಮಿಸಬೇಕು. ತದನಂತರದಲ್ಲಿ ಪಂದ್ಯಾಟ ಇರುತ್ತದೆ, ಗಮನಿಸಬೇಕು ತಂಡದ ನಾಯಕರು. ದಯವಿಟ್ಟು ನಾಣ್ಯ ಚಿಮಿಕೆಗಾಗಿ ಅನುವು ಮಾಡಿಕೊಡ್ಬೇಕು, ಆಹ್ವಾನವನ್ನು ಇಡ್ತಾ ಇದ್ದ ದಯವಿಟ್ಟು ಎರಡು ತಂಡ ನಾಯಕರು ಆಗಮಿಸಬೇಕು. ಕೊನೆಯ ಆರ್ಚನ್ಗಳು 32 ಓಟ್ಗಳು ಎಂ ಕೆ ಸೀಟ್ ತಂಡದ ಜಯಕ್ಕಾಗಿ. ಎಸ್ ಕಾರ್ಕಲಿ ಸಚಿನ್ ಐತನ್ ಮತ್ತೆ ರಿವರ್ಸ್ ಮುಖ್ಯನ ಹೊಡುವಂತ ಸಫಲತೆಯನ್ನ ಅನೀಸ್ ಕಂಡುಕೊಳ್ತಾ ಇದ್ದಾನೆ. 4 ಓಟಗಳು ಅಂಕಪಟ್ಟಿ ಎಂಬುದನ್ನು ಪಡೆದುಕೊಳ್ತಾ ಇದ್ರೆ 4 ಚಂಡ್ಗಳ ಮುಂದೆ 28 ಗಳಿಕೆಯನ್ನು ಮಾಡಬೇಕಾಗಿದೆ. ಕಳೆದ ಪಂದ್ಯಾಟದಲ್ಲಿ 5 ಕೊನೆ ಓವರ್ ನಲ್ಲಿ 24 ಓಟಗಳು ಬೇಕಾಗಿತ್ತು. ಒಂದು ಹಂತದಲ್ಲಿ ಕುಮಾರ್ ಎಸ್ತುಗಾರಿಕೆಯನ್ನು ಮಾಡಿದ್ರೆ ಅನೀಸ್ ತನ್ನ ದಂಡ ಮುಖೇನ 4 ಸಿಕ್ಸರ್ ಗಳನ್ನು ಬಾರಿಸಿ ಪಂದ್ಯಾಟವನ್ನ ಜಯವನ್ನು ದಾಖಲಿಸಿಕೊಟ್ಟಿದ್ದ. ಒಂದು ಹಂತದಲ್ಲಿ ಮತ್ತೆ ಅನೀಸ್ 28 ಓಟ್ಗಳು ಬೇಕಾಗ್ತದೆ 4 ಚಂದಗಳ ಮುಂದೆ. ಮತ್ತೆ ಎಸ್ ಗಾರಿಕಲಿ ಸಫಲತೆನ ಸಚಿನ್ ಕಂಡುಕೊಂಡ್ರೆ ಗೂಟ್ ರಕ್ಷಣೆಯಲ್ಲಿ ವೈಫಲ್ಯವನ್ನು ಕಂಡುಕೊಳ್ತಾ ಇದ್ದಾರೆ. 1 ಓಟದ ದಾಖಲಾತಿ ಕಂಡುಕೊಳ್ತಾ ಇದೆ. ಗಾಳಿಕೆಯಲ್ಲಿ 44 3 ಚಂದಗಳ ಮುಂದೆ 27 ಈತನ ಮುಂದೆ ಕ್ಷಣಕಾಲ ಗಾಳಿ ತೇಲಿ ಹೋಗ್ತಾ ಚೆಂಡು. ಒಂಟಿ ಓಟಕ್ಕೆ ಅವಕಾಶವನ್ನ ಸಂದೇಶ ಮಾಡಿ ಮಾಡಿಕೊಡ್ತಾ ಇದ್ದಾರೆ. ಬಹುತೇಕ ಎಂ ಕೆ ಸಿ ತಂಡ ಜಯವನ್ನು ದಾಖಲಿಸುವಂತ ಲೆಕ್ಕಾಚಾರದ ಆಟವನ್ನ ಆಡಾಗಿದೆ. ಸಾರಿ ಮಾಸ್ಟರ್ ಕ್ರೀಡರ್ಸ್ ತಂಡ ಈತನ ಮುಂದೆ ರಿವರ್ಸ್ ಮುಖೇನ ಆಡುವಂತ ಆನೀಸ್ ತಾಂಡ ಮುಖೇನ 6 ಓಟಗಳು ಅಂಕಪಟ್ಟಿಯಲ್ಲಿ ನಮ್ಮದನ್ನು ಪಡೆದುಕೊಳ್ತಾ ಇದೆ. ಗಳಿಕೆಯಲ್ಲಿ 51 ಕೊನೆಯ ಒಂದು ಚೆಂಡಿನ ಮುಂದೆ 20 ಓಟಗಳನ್ನು ದಾಖಲು ಮಾಡಬೇಕಾಗಿದೆ. ಬಹುತೇಕ ಮಾಸ್ಟರ್ ಕ್ರಿಕೆಟರ್ಸ್ ತಂಡ ಜಯವನ್ನ ದಾಖಲು ಮಾಡ್ತಾ ಇದೆ. ಪಂದ್ಯಾಟವನ್ನ ಮಾಸ್ಟರ್ ಕ್ರಿಕೆಟರ್ಸ್ ತಂಡ ಜಯಿಸಿಕೊಳ್ತಾ ಇದೆ. ಮುಂದಿನ ಹಂತವನ್ನ ಎಂ ಕೆ ಸಿಟಿ ಮತ್ತು ಮಾಸ್ಟರ್ ಕ್ರಿಕೆಟರ್ಸ್ ತಂಡಗಳು ಪ್ರವೇಶವನ್ನು ಪಡೆದುಕೊಳ್ತಾ ಇದೆ. ತದನಂತರದ ಪಂದ್ಯಾಟಕ್ಕಾಗಿ ಸಾಗರ್ ಫ್ರೆಂಡ್ಸ್ ತಂಡದ ನಾಯಕ ಹಾಗೂ ನೂರಾನಿ ಕ್ರೀಡಾ ತಂಡದ ನಾಯಕನಿಗೆ ಅಂತಿಮ ಕರೆ ನೀಡ್ತಾ ಇದ್ದಾರೆ. ದಯವಿಟ್ಟು ಮುಂದಿನ ಪಂದ್ಯಾಟಕ್ಕಾಗಿ ಕರೆ ನೀಡ್ತಾ ಇದ್ದಾವೆ. ಒಂದು ಬದಿಯಲ್ಲಿ ಪ್ರಥಮ ಪಂದ್ಯಾಟವನ್ನ ಸೋಲನ್ನು ಕಂಡಿರುವ ನೂರಾನೇ ಕ್ರಿಕೆಟರ್ಸ್ ಆದ್ರೆ ಇನ್ನೊಂದು ಬದಿಯಲ್ಲಿ ಒಂದು ಪಂದ್ಯಾಟದ ವಿಜಯಿ ತಂಡ ಸಾಗರ್ ಫ್ರೆಂಡ್ಸ್ ತಂಡಗಳ ಮಧ್ಯೆ ಮುಂದಿನ ಪಂದ್ಯಾಟ. ಕಾಗೋಡು ತಿಮ್ಮಪ್ಪ ಟ್ರೋಫಿ 20-19 ಆ ಟ್ರೋಫಿಯ
ಮೊದಲನೇ ದಿನದ ಆಟದ ಪಂದ್ಯಾಟ ಸಾಗಿ ಹೋಗ್ತಾ ಇದೆ. ಮಲೆನಾಡಿನ ಹೆಬ್ಬಾಗಿಲಿನ ಸಾಗರದ ಮಧ್ಯಭಾಗದಲ್ಲಿ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದ ಪ್ರಪ್ರಥಮ ಇತಿಹಾಸದಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಿರುವಂಥ ಟೂರ್ನಮೆಂಟ್ ಇದಾಗ್ತಾ ಇದೆ. ಇದಾದ ತರುವಾಯದಲ್ಲಿ ಫೆಬ್ರವರಿ 21-24 ಮಧುಕರ್ ಮೆಮೋರಿಯಲ್ ಟ್ರೋಫಿ 2019 ಮೊದಲ ವರ್ಷದ ಲೀಗ್ ಮಾದರಿಯ ಟೆನಿಸ್ ಪಂದ್ಯಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತ ತಂಡಗಳು ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಈ ಒಂದು ಟೂರ್ನಿ ಕೂಡ ಮೊದಲ ಬಾರಿಗೆ ಎಂಪೋರ್ಟ್ಸ್ನಲ್ಲಿ ಲೈವ್ ಪಂದ್ಯಾಟ ವೀಕ್ಷಣೆಗೆ ಅನುವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಟೂರ್ನಿಗೆ ಸಾಕಷ್ಟು ಕೈಗಳು ಜೋಡಣೆಗಳನ್ನು ಕೊಂಡಿದ್ದು ಆ ನಿಟ್ಟಿನಲ್ಲಿ ಈ ಒಂದು ಟೂರ್ನಿಗೆ ಭಾನುವಾರದ ಊಟದ ಪ್ರಾಯೋಜಕತ್ವವನ್ನ ರವಿ ಲಿಂಗನಮಕ್ಕಿ ಇಕ್ಬಾಲ್ ಸಾಬ್ ಹಾಗೂ ಪ್ರಥಮ ಪಾರಿತೋಷಕದ ಪ್ರಾಯೋಜಕರು ಮಹಾಬಲೇಶ್ವರ ಕೌತಿ, ದ್ವಿತೀಯ ಪಾರಿತೋಷಕದ ಪ್ರಾಯೋಜಕರು ಶರತ್ ನಾಗಪ್ಪ ಚೆನ್ಸಿಂಟಿಕಪ್ಪ ಗುತ್ತಿಗೆದಾರರು, ದ್ವಿತೀಯ ನಗದು ಬಹುಮಾನದ ಪ್ರಾಯೋಜಕರು ಗಿರೀಶ್ ಕೋವಿ ಹಾಗೂ ನಾಗರಾಜ್ ಗುಡ್ಡೆಮನೆ. ಈ ಒಂದು ಟೂರ್ನಿಗೆ ಸಾಕಷ್ಟು ಜನ ಕೈ ಜೋಡಿಸ್ತಾ ಇದ್ದಾರೆ. ಆ ದಾನಿಗಳ ಪಟ್ಟಿಯಲ್ಲಿ ನಾರಾಯಣಪ್ಪ ಸೂರ್ಣಗದ್ದೆ, ಚಂದ್ರಪ್ಪ ಗುತ್ತಿಗೆದಾರರು, ತಾಹೀರ್ ಸೊರಬ, ಷಣ್ಮುಖ ಸೂರ್ಣಗದ್ದೆ, ನಾಗೇಶ್ ಸೂರ್ಣಗದ್ದೆ, ಅಶೋಕ್ ಬರದವಳ್ಳಿ, ಭೈರಪ್ಪ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಪವನ್ ಕರ್ಕಿಕಪ್ಪ, ಉದಯ್ ಕರ್ಕಿಕಪ್ಪ, ಲಿಂಗರಾಜ್ ದೇವಗದ್ದೆ, ಆನಂದ್ ಹರಟೆ, ಅಶೋಕ್ ಬೇಳೂರ್, ಇನ್ನು ಅನೇಕ ದಾನಿಗಳು ಈ ಒಂದು ಟೂರ್ನಿಯಲ್ಲಿ ಕೈ ಜೋಡಿಸುವ ಮೂಲಕ ಪಂದ್ಯಾಟವನ್ನು ವೈಭವವಾಗಿ ನಡೆಸಿಕೊಡಲು ಅನುಮಾನ ಮಾಡಿಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ತುಂಬಿರುವುದರಿಂದ ಅನಂತ ಅನಂತವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಪಂದ್ಯಾಟದತ್ತ ನಮ್ಮ ದೃಷ್ಟಿಯನ್ನು ನೆಡ್ತಾ ಇದ್ದಾವೆ. ನಾಣ್ಯ ಚಿಮಿಕೆಯನ್ನ ನೂರಾನೇ ಕ್ರಿಕೆಟರ್ಸ್ ಹಾಗೂ ಸಾಗರ್ ಫ್ರೆಂಡ್ಸ್ ತಂಡದ ನಾಯಕ ನಾಣ್ಯ ಚಿಮಿಕೆ ಆಗಮಿಸಬೇಕು. ಈ ಒಂದು ಪಂದ್ಯದ ನಾಣ್ಯ ಚಿಮಿಕೆ ಕಾರ್ಯವನ್ನ ಈ ಟೂರ್ನಿಯ ನೇತೃತ್ವ ನಡೆಸಿರುವಂತಹ ಕಿರಣ್ ದೊಡ್ಡಮನೆ. ಪಂದ್ಯಾಟದ ನಾಣ್ಯ ಚಿಮಿಕೆಯನ್ನು ಸಾಗರ್ ಫ್ರೆಂಡ್ಸ್ ತಂಡ ಗೆದ್ದುಕೊಳ್ತಾ ಇದೆ. ಮೊದಲ ಹಂತದ ಯಶಸ್ಸು ಅಶೋಕ್ ಬೇಳೂರ್ ಅವರ ನೇತೃತ್ವದ
ಪ್ರಾಯೋಜಕತ್ವವನ್ನು ಹೊಂದಿರುವಂತಹ ಸಾಗರ್ ಫ್ರೆಂಡ್ಸ್ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದುಕೊಳ್ತಾ ಇದೆ. ಎದುರಾಳಿ ಆಟಗಾರರು ಯಾವ ನಿರ್ಣಯವನ್ನು ಘೋಷಣೆ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಸಾಗರ್ ಫ್ರೆಂಡ್ಸ್ ನಾಣ್ಯ ಚಿಮ್ಮಿಕೆಯನ್ನ ಗೆದ್ದುಕೊಂಡು ಎದುರಾಳಿ ಆಟಗಾರರಿಗೆ ಬ್ಯಾಟಿಂಗ್ನ ವ್ಯವಸ್ಥೆಯನ್ನ ತಾನು ಕ್ಷೇತ್ರಪಾಲನೆ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾ ಇದೆ. ಮಲೆನಾಡಿನ ಹಬ್ಬ ಆಗಿರು ಸಾಗರದಲ್ಲಿ ನಡೀತಾ ಇರುವ ಹೃದಯ ಭಾಗದಲ್ಲಿ ಶಾಂತವೇರಿ ಗೋಪಾಲಗೌಡ ಸಾಗರ್ ಫ್ರೆಂಡ್ಸ್ ತಂಡ ನಾಣ್ಯ ಚಿಮ್ಮಿಕೆಯನ್ನು ಆಡ್ತಾ ಇದೆ, ಹಾರಿಸಿ ಅದರಲ್ಲಿ ಜಯಶಾಲಿಯಾಗಿ ಕ್ಷೇತ್ರಪಾಲನೇ ಆತ್ಕೊಳ್ತಾ ಇದೆ. ಈ ಒಂದು ಟೂರ್ನಿಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಿರುವಂತ ಒಂದು ತಂಡದ ನಾಯಕನಾಗಿರುವಂತಹ ಲೋಯಿ ಶಿರ್ವಾಳರವರ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಅವರು ಅಂಕ್ಷಿಪ್ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆರಂಭಿಕ ದಾಂಡಿಗರ ಒಳ ಪ್ರವೇಶ ಕಂಡಿ ಆಗಿದೆ. ಇನ್ನೇನಿದ್ರು ರನ್ಗಳ ಲೆಕ್ಕಾಚಾರ ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ದಾಂಡಿಗರ ಒಳ ಪ್ರವೇಶ ಕಂಡಿ ಆಗಿದೆ. ರನ್ಗಳ ಲೆಕ್ಕಾಚಾರ ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ದಾಂಡಿಗರಾಗಿ ಸಾಗರ ಕಂಡ ಶ್ರೇಷ್ಠ ಮಟ್ಟದ ದಾಂಡಿಗ ಪಚ್ಚಾಲಿಯ ಪ್ರಶಾಂತ್ ಒಂದು ಬದಿಯಲ್ಲಿ, ಆದರೆ ಇನ್ನೊಂದು ಬದಿಯಲ್ಲಿ ಅರುಣ್ ಗಾಮ ತನ್ನ ಜೀವನದ ಮುಕ್ಕಾಲು ಭಾಗವನ್ನು ಕ್ರಿಕೆಟ್ಗಾಗಿ ಸವಿಸಿ ಇಟ್ಟಿರುವಂತಹ ಆಟಗಾರ ಒಂದು ಬದಿಯಲ್ಲಿ. ಎರಡು ದಶಕಗಳ ಕಾಲ ಸಾಗರದ ಕ್ರಿಕೆಟ್ ಅನ್ನು ಆಳ್ವಿಕೆಯನ್ನು ಮಾಡ್ತಾ ಇರುವಂತಹ ಆಟಗಾರ ಆನ್ ಸ್ಟ್ರೈಕರ್ನಲ್ಲಿದ್ರೆ, ಇತ್ತೀಚಿನ ದಿನಗಳಲ್ಲಿ ಕರಾವಳಿ ತೀರದಲ್ಲೂ ತನ್ನ ಹೆಸರನ್ನ ಪ್ರಚಲಿತಗೊಳಿಸ್ತಾ ಇರುವಂತಹ ಆಟ ಪ್ರಶಾಂತ್ ಪಚ್ಚಾ ಸ್ಟ್ರೈಕ್ ಅನ್ನ ಕಾದಿರಿಸಿಕೊಳ್ತಾ ಇದ್ದಾನೆ. ಪ್ರಥಮ ಚೆಂಡನ ಎಸೆಯುವಂತ ಜವಾಬ್ದಾರಿಯನ್ನ ನಾಯಕ ಗಡಿಕಟ್ಟಿಯ ಸವ್ಯಸಾಚಿ ಆಲ್ ಗ್ರೌಂಡರ್ ಸಚಿನ್ ನ ಕೈಯಲ್ಲಿ ಚೆಂಡಿದೆ. ಈ ಒಂದು ಹೆಸರು ಮ್ಯಾಜಿಕ್ ಅನ್ನ ಮಾಡ್ತದೆ, ಕ್ರಿಕೆಟ್ ನ ದೇವರ ಹೆಸರನ್ನ ಇಟ್ಟಿರುವಂತಹ ಆಟಗಾರ ತನ್ನ ಪ್ರಥಮ ಚೆಂಡನ ಹಂಚಿಕೊಳ್ತಾ ಇದ್ದಾನೆ. ಪಚ್ಚ ಎದುರಿಸುವ ಪ್ರಥಮ ಎಸೆತ ಅತ್ಯುತ್ತಮವಾದ ಎಸೆತ. ಪುಟಿದೆದ್ದು ಬಂದಂತಹ ಚೆಂಡನ ದಂಡಿಸುವ ಪ್ರಯತ್ನವನ್ನ ಮಾಡಿದ್ರು ಬ್ಯಾಟ್ಗೂ ಬಾಲ್ಗೂ ಸಂಪರ್ಕ ಏರ್ಪಡ್ತಾ ಇಲ್ಲ. ಪ್ರಥಮ ಎಸೆತ ಚುಕ್ಕಿಯಾಗಿ ಮೂಡಿ ಬರ್ತಾ ಇದೆ, ಓಟಗಳ ಜೋಡಣೆ ಕಂಡುಕೊಳ್ತಾ ಇಲ್ಲ. ಮತ್ತೊಮ್ಮೆ ಪಚ್ಚ ಸುಂದರ ಎಸೆತ, ಗೂಟದ ಮೇಲೆ ನಿರ್ದೇಶಿಸಲ್ಪಟ್ಟಂತ ಎಸೆತವನ್ನ ಕಾಲ್ ಮೇಲೆ ತೆಗೆದುಕೊಳ್ತಾ ಇದ್ದಾನೆ. ಹುದರಿ ಆಘಾತ ಇಲ್ಲ, ಓಟದ ಜೋಡಣೆ ಇಲ್ಲ, ಸುರಕ್ಷಿತವಾಗಿ ಎರಡು ಜನ ಆಟಗಾರರು ಕ್ರೀಸ್ ಅನ್ನು ಆವರಿಸಿಕೊಳ್ತಾ ಇದ್ದಾರೆ. ಓಟದ ಜೋಡಣೆ ಮಾತ್ರ ಇನ್ನೂ ಆರಂಭಗೊಳ್ತಾ ಇಲ್ಲ. ಈ ಬಾರಿ ಗಾಳಿಯಲ್ಲಿ ಸಣ್ಣ ಮಾತ್ರ ಗಾಳಿಯಲ್ಲಿತ್ತು, ಕ್ಯಾಚ್ ಆಗುವ ಸಂಭವ ಕಂಡು ಬಂತು ಇಲ್ಲ. ಒಂದು ಓಟ ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದಾನೆ ಪಚ್ಚ.
ಪ್ರಶಾಂತನ ಖಾತೆ ಆರಂಭಗೊಳ್ತಾ ಇದೆ. ಅರುಣ್ ಗಾಮ ಸ್ಟ್ರೈಕ್ ಅಲ್ಲಿ ಈ ಬಾರಿ ಬಿರುಸಾಗಿ ಬೀಸುವ ಪ್ರಯತ್ನವನ್ನು ಮಾಡಿದ್ರು. ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದಾನೆ ಅರುಣ್ ಗಾಮ. ತಾನು ಎದುರಿಸಿದ ಮೊದಲ ಚೆಂಡಿನಲ್ಲಿ ಖಾತೆ ಆರಂಭಿಸಿಕೊಂಡು ತಂಡದ ಮತ್ತೆ ಎರಡರಲ್ಲಿ ಸಾಗಿ ಹೋಗ್ತಾ ಇದೆ. ಮುಕ್ತಾಯ ಕಂಡ ನಾಲ್ಕು ಚೆಂಡಿನಲ್ಲೇ ಎರಡು ಓಟಗಳು ಕಲೆ ಆಗ್ತಾ ಇದೆ. ಮತ್ತೊಮ್ಮೆ ಸಚಿನ್, ಏ ಬಾರಿ ಸುಂದರತೆ ಹೊಡೆತವನ್ನು ಮನೆ ಮಾಡ್ತಾ ಇದ್ದಾನೆ ಪ್ರಶಾಂತ್. ಆರು ಓಟಗಳು ದಾಖಲಾಗ್ತಾ ಇದೆ. ಏ ಇನ್ನಿಂಗ್ಸಿನ ಮೊದಲ ಸಿಕ್ಸರ್ ಅನ್ನು ಸಿಡಿಸ್ತಾ ಇದ್ದಾನೆ ಸಚಿನ್. ಕೊಂಚ ದುಬಾರಿಯತ ಎಸೆತುಗಾರಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ. ಇದುವರೆಗೂ ಹಿಡಿತದ ಎಸೆತುಗಾರಿಕೆಯನ್ನು ಮಾಡ್ತಾ ಇದ್ದಂತ ಸಚಿನ್ ಕೊಂಚ ದುಬಾರಿತ ಎಸೆತುಗಾರಿಕೆಯನ್ನು ಕಾಣ್ತಾ ಇದ್ದಾನೆ. ಈ ಬಾರಿ ಗೂಟದ ರಕ್ಷಣೆ ಕೊರತೆ ಕಂಡ್ವಿ, ಗೂಟದ ರಕ್ಷಣೆ ಕೊರತೆ, ಗೂಟದ ರಕ್ಷಣೆ ಕೊರತೆ. ಸಂಪೂರ್ಣ ಲಾಭ ನೂರಾನೇ ಕ್ರಿಕೆಟರ್ಸ್ಗೆ, ನಾಲ್ಕು ರನ್ಗಳು ವರದಾನದ ರೂಪದಲ್ಲಿ ಬರ್ತಾ ಇದೆ. ಈ ಮೂಲಕ ತಂಡದ ಮೊತ್ತ ಹನ್ನೆರಡರಲ್ಲಿ ಸಾಗಿ ಹೋಗ್ತಾ ಇದೆ. ಮುಕ್ತಾಯ ಕಂಡ ಪ್ರಥಮ ಓವರ್ನಲ್ಲಿ ಈ ಮಧ್ಯೆ ಎರಡನೇ ಓವರ್ ನಡೆಸುವಂತ ಜವಾಬ್ದಾರಿಯನ್ನ ಹಾಗೂ ವೈಯಕ್ತಿಕ ಪ್ರಥಮ ಓವರ್ ನಡೆಸುವಂತ ಜವಾಬ್ದಾರಿಯನ್ನು ವಿನಯ್ ತಲ್ಕಲ್ಕಪ್ಪ ಎಸೆತಗಾರಿಕೆ ಜವಾಬ್ದಾರಿಯನ್ನು ಹೊತ್ತು ಅರುಣ್ ಗಾಮರ್ ಅವರಿಗೆ ಎಸೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ರನ್ ಗಳನ್ನ ಪ್ರಥಮ ಓವರ್ ನಲ್ಲಿ ಹರಿಯ ಬಿಟ್ಟಿದ್ದಾರೆ ಎರಡನೇ ಓವರ್. ಏ ಮಧ್ಯೆ ನೇರ ನೆಟ್ಟನೆ ಹೊಡೆತ ಸಿಕ್ಸರ್ ಗೆ ಚೆಂಡ್ ಹೋಗ್ತಾ ಇದೆ. ಗಾಮ ಸುಂದರತೆ ಹೊಡೆತಕ್ಕೆ ಮನಯನ ಮಾಡ್ತಾ ಇದ್ದಾನೆ. ಓಟಗಳ ಜೋಡಣೆ ಆಗ್ತಾ ಇದೆ. ಹದಿನೆಂಟಕ್ಕೆ ತಂಡದ ಮತ್ತ ಸಾಗಿ ಹೋಗ್ತಾ ಇದೆ. ನೇರ ನೆಟ್ಟನೆ ಹೊಡೆತಕ್ಕೆ ಆರು ಓಟಗಳು ಲಭಿಸ್ತಾ ಇದೆ. ಮತ್ತೊಮ್ಮೆ ವಿನಯ್ ತಲ್ಕಲ್ಕಪ್ಪ ಎರಡನೇ ಎಸೆತವನ. ಈ ಬಾರಿ ಸುಂದರತೆ ಎಸೆತ ಯಾವುದೇ ಓಟದ ಜೋಡಣೆ ಕಂಡುಕೊಳ್ತಾ ಇಲ್ಲ. ಈ ಬಾರಿ ಕೂಡ ಮನವಾಕವಾದ ಹೊಡೆತ ಆರು ಓಟಗಳು. ವಿನಯನ ಎಸೆತಗಾರಿಕೆ ನಿರ್ದಾಕ್ಷಿಣ್ಯವಾಗಿ ದಂಡನೆಗೊಳಪಡ್ತಾ ಇದೆ. ಈ ಆರು ಓಟಗಳ ಸೇರ್ಪಡೆ ತಂಡದ ಮತ್ತೆ 24ರಲ್ಲಿ ಸಾಗಿ ಹೋಗ್ತಾ ಇದೆ. ಒಂಬತ್ತು ಚೆಂಡುಗಳು ಮುಕ್ತಾಯದ ಹಂತವನ್ನು ಕಾಣ್ತಾ ಇದೆ. ಪವರ್ ಪ್ಲೇನ 30 ಗಜದ ಮೂರು ಎಸೆತಗಳು ಬಾಕಿ ಉಳಿದಿರುವಂತೆ 24 ಓಟವನ್ನು ಕಲೆ ಹಾಕಿ ಆಗಿದೆ. ನಾನ್ ಸ್ಟ್ರೈಕರ್ ಬ್ಯಾಟ್ಸ್ಮನ್ ಸ್ವಲ್ಪ ಈ ಮಧ್ಯೆ ಅತ್ಯುತ್ತಮವಾದ ಹೊಡೆತವನ್ನು ಕಂಡಿವೆ ಎರಡನೇ ಓಟಕ್ಕರೆ. ಹೌದು, ಎರಡು ಓಟಗಳು ಕಂಡುಕೊಳ್ತಾ ಇದೆ. ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ ಅನ್ನು ಕಾಣ್ತಾ ಇದ್ದಾವೆ ಎರಡು ಜನ ಆಟಗಾರರು. ನಾನ್ ಸ್ಟ್ರೈಕರ್ ಬ್ಯಾಟ್ಸ್ಮನ್ ಪ್ರಶಾಂತ್ ಅವರು ಕೊಂಚ ಈ ಕಡೆಯಿಂದ ಓಡಬೇಕಂತ ತಿಳಿಸ್ಕೊಡ್ತಾ ಇದ್ದೇವೆ. ಈ ಮಧ್ಯೆ ಮತ್ತೊಮ್ಮೆ ಏ ಬಾರಿ ಕೂಡ ನೇರ ನೆಟ್ಟನೆ ಹೊಡ್ತಾ ಮಾರೇಕೆಯಿಂದ ವರಕ್ಕೆ ಅರುಣ್ ಗಾಮ ಆರು ಬಡಿಸ್ತಾ ಇದ್ದಾನೆ. ಮೂರು ಎರಡು 32 ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಪವರ್ ಪ್ಲೇನ ಕೊನೆಯ ಚೆಂಡು ಬಾಕಿ ಉಳಿತಾ ಇರುವಂತೆ
ಈ ಬಾರಿ ಸಚಿನ್ ಕೈಯನ್ನು ಹುಡುಕಿಕೊಂಡು ಬರ್ತಾ ಇದೆ. ನಾಲ್ಕು ಓಟಗಳು ಈ ಬಾರಿ ಜೀವದಾನ ಲಭಿಸ್ತು. ಈ ಜೀವದಾನದ ಲಾಭ ನಾಲ್ಕು ಓಟಗಳ ಸೇರ್ಪಡೆಗೊಳ್ತಾ ಇದೆ. ಈ ನಾಲ್ಕು ಓಟಗಳ ಸೇರ್ಪಡೆ ತಂಡದ ಮತ 36. ಎಸ್ಎದ ಗಾರಿಕೆಯಲ್ಲಿ ಮಹೇಶ ಮಹೇಶ್ ಪರಿಚಯಗೊಳ್ತಾ ಇದ್ದಾನೆ. ವೈಯಕ್ತಿಕ ಪ್ರಥಮ ತಂಡದ ಮೂರನೇ ಓವರ್ನ ಎಸ್ವಂತ ಹೊಣೆಗಾರಿಕೆಯನ್ನು ಹೊತ್ತಾಡ್ತಾ ಇದ್ದಾನೆ. ಈಗಾಗಲೇ ದುಬಾರಿಯುತವಾದ ಓಟಗಳ ಜೋಡಣೆಯನ್ನು ಕಂಡೆಯಾಗಿದೆ. ವಿನಯ 24 ಓಟವನ್ನು ಬಿಟ್ಟುಕೊಟ್ಟಾಗಿದೆ. ಹೇಮಾದೆ ಮಹೇಶ ಸುಂದರತೆ ಎಸ್ಎದ ಗಾರಿಕೆ ಒಂಟಿ ಓಟ ದಾಖಲೆ ಆಗ್ತಾ ಇದೆ. ಈ ಹಂತದಲ್ಲಿ ಒಂದೊಂದು ಓಟಗಳಿಗೆ ಮನೆಯನ್ನ ಮಾಡ್ತಾ ಇದ್ದಾರೆ. ಸುಂದರತೆ ಎಸೆತ ನಿರ್ಣಾಯಕರಿಂದ ಅಗಲವಾದ ಎಸೆತ ಎಂಬ ಹೆಚ್ಚುವರಿ ಓಟ ದಾಖಲೆ ಆಗ್ತಾ ಇದೆ. ಅತಿರಿಕ್ತ ರನ್ಗಳ ಸೇರ್ಪಡೆಯಿಂದ ತಂಡದ ಮತ 38. ರಿವರ್ಸ್ ಶಿಪ್ ಮಾಡುವ ಪ್ರಯತ್ನ, ಕುರುಳು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈಗಾಗಲೇ ಮನಮೋಹಕವಾದ ಸಿಕ್ಸರ್ಗಳನ್ನ ಸಿಡಿಸಿ ಆಡ್ತಾ ಇರುವಂತಹ ಆಟಗಾರ ಅರುಣ್ ಗಾಮ ರಿವರ್ಸ್ ಶಿಪ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಸುಂದರ ದೇಶದ ನೇರವಾಗಿ ಗೂಟಕ್ಕೆ ತೆಗಲಿದ್ದಲ್ಲಿ ರನ್ ಔಟ್ ಆಗುವಂತ ಸಂಭವ ಇತ್ತು. ಚುರುಕಿನ ಓಟ ಕಂಡ್ವಿ. ಅಪಾಯಕಾರಿ ಓಟದ ಮೂಲಕ ಒಂದು ಓಟವನ್ನು ಕಲೆ ಹಾಕ್ತಾ ಇದ್ದಾನೆ. ಈ ಮೂಲಕ ತಂಡದ ಮತ 39-0. ಶ್ರೇಷ್ಠ ಮಟ್ಟದ ಇನ್ನಿಂಗ್ಸ್ ಅನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ ಎರಡು ಜನ ಆಟಗಾರರು. ಮತ್ತೊಮ್ಮೆ ಮಹೇಶ ಸೋಂದರ ದಿಯಾಸ್ತ ಬ್ಯಾಟ್ಗೂ ಬಾಲ್ಗೂ ಸಂಪರ್ಕ ಏರ್ಪಡ್ತಾ ಇಲ್ಲ. ಗೂಟ ರಕ್ಷಕನ ಬೊಕ್ಕಸೆಯನ್ನು ಸೇರ್ತಾ ಇದೆ ಚೆಂಡು. ಓಟಗಳ ಜೋಡಣೆಗೆ ಕಡಿತವನ್ನು ಹೇರ್ತಾ ಇದ್ದಾನೆ ಮಹೇಶ. ಏ ಹಂತದಲ್ಲಿ ಸ್ಲೋ ಹಾರ್ಡ್ ಇಲ್ಲ ಅವರಿ ಅತ್ಯಂತ ಮನಮೋಹಕವಾದ ಹೊಡೆತ. 6 ಓಟಗಳು ಲಭಿಸ್ತಾ ಇದೆ. ಹೆಚ್ಚು ಕಡಿಮೆ ಪಂದ್ಯಾಟವನ್ನು ತಮ್ಮತ್ತ ವಾಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. 45 ಓಟಗಳು ತಂಡದ ಮೊತ್ತದಲ್ಲಿ ಜೋಡಣೆ ಆಗಿದೆ. ಮೂರನೇ ಓವರ್ನ ಚಾಲ್ತಿ ಕಂಡಂತ ಮೂರನೇ ಓವರ್ನಲ್ಲೇ ಈ ಮಧ್ಯೆ ಅಗಲವಾದ ಎಸೆತದ ಸಂಕೇತ. ಅತಿರಿಕ್ತ ರನ್ನ ಸೇರ್ಪಡೆಗೊಳ್ತಾ ಇದೆ. ಮಳೆ ಇಲ್ಲದ ಬೆಳೆ ಅಂಕಣದ ಮಧ್ಯಭಾಗದಲ್ಲಿ ಹರಿದು ಬರ್ತಾ ಇದೆ. ಸುಂದರತೆ ಎಸೆತ ಓಟಗಳ ಜೋಡಣೆ ಕಂಡುಕೊಳ್ತಾ ಇಲ್ಲ. ಮುಕ್ತಾಯ ಕಂಡ 3 ಓವರ್ಗಳಲ್ಲೇ 46 ಓಟವನ್ನ ಕಲೆ ಹಾಕ್ತಾ ಇದೆ. ಎಸೆತಗಾರಿಕೆಯಲ್ಲಿ ಪರಿಚಯಗೊಳ್ತಾ ಇದ್ದಾನೆ ತಂಡದ ಸಾರಥಿ
ರಾಮಚಂದ್ರನ ಕೈಯಲ್ಲಿ ಚೆಂಡಿದೆ. ಈಗಾಗಲೇ ಸಾಕಷ್ಟು ಓಟವನ್ನ ಸಹ ಆಟಗಾರರು ಬಿಟ್ಟುಕೊಟ್ಟೆ ಆಗಿದೆ. ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡಬೇಕಾದ ಅನಿವಾರ್ಯತೆ ರಾಮುನ ಹೆಗಲ ಮೇಲಿದೆ. ಆ ನಿಟ್ಟಿನ ಎಸತಗಾರಿಕೆಗಳು ಮೂಡಿ ಬರಬೇಕಾಗಿದೆ. ಅರುಣ್ ಗಾಮ ಸ್ಟ್ರೈಕ್ ನಲ್ಲಿ ಮನಮೋಹಕ ಮೂರು ಸಿಕ್ಸರ್ ಗಳನ್ನ ಅಟ್ಟಿ ಹಾಸಿರುವಂತಹ ಆಟಗಾರ. ಸುಂದರತೆ ಎಸತಗಾರಿಕೆ ನೇರವಾಗಿ ಬಾರಿಸಿದ್ರು, ಚೆಂಡು ಬೌಲರ್ ಕೈಯನ್ನು ತಲುಪ್ತಾ ಇದೆ. ಓಟಗಳ ಜೋಡಣೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಹಂತದಲ್ಲಿ ರಾಮಚಂದ್ರ ನೇರವಾಗಿ ಬಾರಿಸಿದ್ದಾರೆ, ಕ್ಯಾಚ್ ಆಡೋ ಲಕ್ಷಣ ಕಂಡು ಬರ್ತಾ ಇದೆ. ಸಚಿನ್ ಗಡಿ ಕಟ್ಟೆ ಸವ್ಯ ಸಾಚಿ ಆಟಗಾರನ ತಪ್ಪು ಮುಂದುವರಿತಾ ಇದೆ. ಒಂದರ ಮೇಲೊಂದು, ಒನ್ ಪ್ಲಸ್ ಒನ್, ಎರಡು ಓಟಗಳು ಪುಕ್ಕಟ್ಟೆ ಓಟಗಳನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದಾನೆ. ಮತ್ತೊಮ್ಮೆ ಕ್ಷಣಕಾಲ ಗಾಳಿಯಲ್ಲಿ ಚೆಂಡಿದೆ. ಎರಡನೇ ಓಟಕ್ಕೆ ಅರೇನ ಮಾಡಿದ್ರು ಇಲ್ಲ, ಒಂಟಿ ಓಟದಲ್ಲಿ ಸಂತೃಪ್ತನಾಗ್ತಾ ಇದ್ದಾನೆ ಪ್ರಶಾಂತ. ಏ ಮದ್ದೆ ಎಸತಗಾರಿಕೆಯಲ್ಲಿ ಸುಂದರತೆ ಎಸತ ಬೀರು ಬೀಸಾಗಿ ಬೀಸಿದ್ರು, ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ಸಾಗಿ ಹೋಗ್ತಾ ಇದೆ. ಎರಡು ಓಟಗಳು ಲಭಿಸ್ತಾ ಇದೆ. ಈ ಎರಡು ಓಟಗಳ ಸೇರ್ಪಡೆ ತಂಡದ ಮತ ಐವತ್ತ ಒಂದು, ಐದು ಒಂದಕ್ಕೆ ಸೊನ್ನೆ. ಸುಂದರ ಮನಮೋಹಕದ ಸಿಕ್ಸರ್ ನ ಪ್ರಶಾಂತ್ ಹಿಡಿತಾ ಇದ್ದಾನೆ. ರಾಮಚಂದ್ರನಿಗೆ ದಂಡನೆಗೊಳಗಾಗ್ತಾ ಇದ್ದಾನೆ. ತಂಡದ ಮತ ಐವತ್ತ ಏಳು. ನೇರ ನಾಟನೆ ಹೊಡ್ತಾ ವಿನಯ್ ತಲಕಲ್ ಕಪ್ಪನ ಕೈಯಲ್ಲಿ ಚೆಂಡು, ಪ್ರಥಮ ಅವಧಿ ಕೂಡ ಪತನಗೊಳ್ತಾ ಇದೆ. ಉದರಿ ಆಘಾತವನ್ನು ಕಂಡಿಯಾಗಿದೆ. ಅಂಕಣದ ಒಳಪ್ರವೇಶವನ್ನು ಕಂಡಂತ ಮೂರನೇ ಕ್ರಮಾಂಕದಲ್ಲಿ ದುಶ್ಯಂತ ಒಳಪ್ರವೇಶವನ್ನು ಮಾಡಿಯಾಗಿದೆ. ಕೊನೆಯ ಓವರ್ನ ಎಸೆಯುವಂತ ಜವಾಬ್ದಾರಿಯನ್ನ ಮಹೇಶ ಎಸೆತಗಾರಿಕೆ ಜವಾಬ್ದಾರಿಯನ್ನ ಹೊತ್ತು ಮತ್ತೊಮ್ಮೆ ಮಹೇಶ ಸುಂದರ ದೇಸದ ನೇರ ನಟ್ಟನೆ ಹೊಡೆತ ಸಿಕ್ಸ್ ಆರ್ಗೆ ಅಟ್ಟಾಯಿಸ್ತಾ ಇದ್ದಾನೆ. ಈ ಮೂಲಕ ತಂಡದ ಮತ ಅರವತ್ತ ಮೂರು, ಆರು ಮೂರಕ್ಕೆ ಒಂದು. ಹೇಮಾದ ಎಸತಗಾರಿಕೆಯಲ್ಲಿ ಮಹೇಶ ಸುಂದರತೆ ಎಸತ ಗೂಟದ ಹಿಂಬಲಿಯ ರಕ್ಷಣೆ ಕೊರತೆ ಅದರ ಉಪಯೋಗವನ್ನು ದಾಂಡಿಗ ಪಡಿತಾ ಇದ್ದಾನೆ. ಒಂದು ಒಂದು, ಎರಡು ಓಟಗಳು ಮಳೆ ಇಲ್ಲದ ಬೆಳೆ ಅಂಕಣದ ಮಧ್ಯಭಾಗದಲ್ಲಿ ಹರಿದು ಬರ್ತಾ ಇದೆ.